ನಮಸ್ಕಾರ, ಗುಡ್ ಈವ್ನಿಂಗ್. ನ್ಯೂಸ್ ಅಟ್ ಫೋರ್, ನಾನು ಹರೀಶ್ ನಾಗರಾಜ್. ಕರೋನಾದಿಂದ ಇಡೀ ಸಿಟಿ ಶಾಂತವಾಗಿತ್ತು. ಸಡನ್ ಆಗಿ ಮೊನ್ನೆ ರಾತ್ರಿ ಆದಂತಹ ದೊಡ್ಡ ಬೆಳವಣಿಗೆ, ಈಗ ಬೆಂಕಿ, ಬೇಗುದಿ, ಕೋಪ, ದ್ವೇಷ ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಮತ್ತೆ ಶುರುವಾಯಿತು ಬ್ಯಾನ್ ಮಾಡಬೇಕು ಅನ್ನುವಂಥ ಕೂಗು. ತಪ್ಪಿದ್ರೆ ಯಾಕೆ ಮೀನಾ ಮಹೇಶ ಎಣಿಸ್ತಿದ್ದಾರೆ? SDPI, PFI, KFD, ಹಾಗಾದ್ರೆ ಕಥೆ ಮುಂದೇನು? ಈ ಹೊತ್ತಿನ ಸ್ಪೆಷಲ್ ಬ್ಯಾನ್ ಪಾಲಿಟಿಕ್ಸ್. ಅನುಮಾನನೇ ಇಲ್ಲ ಅಂತ ಅನಿಸ್ತಾ ಇದೆ ಈ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ, ಇಲ್ಲೆಲ್ಲೋ ಪೊಲಿಟಿಕಲ್ ಗೇಮ್ ನಡೀತಿರ್ಬೇಕು ಅಂತ. ಮೊದಲ ಬ್ರೇಕಿಂಗ್ ನ್ಯೂಸ್ ಮತ್ತೆ ಕೇಳಿ ಬಂದಿದೆ ನೋಡಿ, ಈ ಆಗ್ರಹ. ಮತ್ತೆ ಅದನ್ನೇ ಹೇಳ್ತಿದ್ದಾರೆ ಸಚಿವರುಗಳು. ನಾಲ್ಕು ಬಾರಿ ಸರ್ಕಾರದಿಂದ ಅದೇ ಮಾತು. ಅಫ್ಕೋರ್ಸ್ ಹಿಂದೆ ರಸ್ತೆಗಿಳಿದು ಪ್ರತಿಭಟನೆಯೂ ನಡೆದಿತ್ತು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಗಲಾಟೆ ನಡೆದದ್ದಾಗಲೆಲ್ಲ ಇದೇ ಮಾತಾಡ್ತಾರೆ. ಗಲಾಟೆ ತಣ್ಣಗಾದ ಮೇಲೆ ಸುಮ್ಮನಾಗ್ತಾರೆ, ಹೇಳೋದಷ್ಟೇ. ಆದರೆ ಕಾರ್ಯರೂಪ ಅಸಾಧ್ಯನ ಆಗಿದ್ರೆ ಯಾಕೆ ಮಾಡ್ತಿಲ್ಲ ಅಂತ ಬೇರೆಯವರು ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೆ ಈಗ ಹೇಳ್ತಿದ್ದಾರೆ ಬ್ಯಾನ್ ಮಾಡ್ತೀವಿ ಅಂತ. SDPF, SDPI ಮತ್ತು PFI ಬ್ಯಾನ್ಗೆ ಮತ್ತೆ ಆಗ್ರಹ ವ್ಯಕ್ತ ಆಗ್ತಾ ಇದೆ. SDPI, PFI ಬ್ಯಾನ್ ಬಗ್ಗೆ ಮತ್ತೆ ಹೇಳಿಕೆಗಳು ಶುರುವಾಗ್ತಾ ಇದೆ. ಆಡಳಿತ ರೂಢ BJPಯಿಂದ ಮತ್ತೆ ಬ್ಯಾನ್ ಮಾತು. BJPಯಿಂದ SDPI, PFI, KFD ಬ್ಯಾನ್ ಬಗ್ಗೆ ಮಾತಾಡ್ತಿದ್ದಾರೆ ಬ್ಯಾನ್ ಮಾಡೋದಕ್ಕೆ. ಹಾಗಿದ್ರೆ ಮೀನಾ ಮಹೇಶ ಯಾಕೆ ಎಣಿಸ್ತಿದ್ದಾರೆ ಅಂತ ಬೇರೆಯವರು ಕೂಡ, ಅಪೋಸಿಷನ್ಲಿ ಕೂತಿರೋರು ಕೂಡ, ಅಲ್ಲಿನ ಮಾಜಿ ಸಚಿವರಾದಿಯೂ ಕೂಡ, ಶಾಸಕರಾದಿಯಾಗಿಯೂ ಕೂಡ, ಅವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕಳೆದ ನಾಲ್ಕು ವರ್ಷಗಳ ಇತಿಹಾಸ ನೋಡಿದ್ರೆ 2016ರಿಂದ ಇಲ್ಲಿ ತನಕ ಹಲವು ಘಟನೆ ನಡೆದು ಹೋಯಿತು. ಅದರಲ್ಲಿ ಆರು ಪ್ರಮುಖ ಘಟನೆಗಳು. ಇದರಲ್ಲಿ ಕೈವಾಡ ಇವ್ರದಿದೆ ಅನ್ನೋ ಆರೋಪ ಕೂಡ ಇತ್ತು. SDPI ಕೈವಾಡದ ಆರೋಪವಷ್ಟೇ ಇದುವರೆಗೂ ಹಾಗೆ ಇದೆ. ಅಂದರೆ 2016, 2017, 2019, 2020 ಬೆಂಗಳೂರು, ದಕ್ಷಿಣ ಕನ್ನಡ, ಮೈಸೂರು ಭಾಗ, ಈ ಮೂರು ಜಿಲ್ಲೆಗಳಲ್ಲಿ ಆರು ಪ್ರಕರಣಗಳಲ್ಲಿ ಈ ಇವರ ಕೈವಾಡ ಇದೆ ಎನ್ನುವ ಆರೋಪ. ಆದರೆ ಇದುವರೆಗೂ ಆರೋಪ ಸಾಬೀತಾಗಿಲ್ಲ, ದಾಖಲೆ ಸಮೇತ ಕೊಟ್ಟಿಲ್ಲ. ಬ್ಯಾನ್ ಬಗ್ಗೆ ಮಾತಾಡ್ತಿದ್ದಾರೆ, ಆದರೆ ಬ್ಯಾನ್ ಮಾಡಿಲ್ಲ. ಯಾಕೆ ಏನು ಅಂತ ಈಗ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರತಿ ಸಲ ಈ ಥರ ನಡೆದಾಗಲೆಲ್ಲ ಬ್ಯಾನ್ ಬಗ್ಗೆ ಮಾತಾಡ್ತಾರೆ, ಆದರೆ ಇದನ್ನು ಮಾಡಲ್ಲ ಅಂತಿದ್ದಾರೆ. ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಅನುಮಾನನಿಲ್ಲ, ಈ ಎಲ್ಲ ನಾಯಕರ ಹೇಳಿಕೆಗಳನ್ನು ಕೇಳಿಸ್ಕೊತಿದ್ರೆ ರಾಜಕೀಯ ಪಡಸಾಲೆಯಲ್ಲಿ ಹೇಳ್ತಿರೋದೇನಪ್ಪ ಅಂದರೆ, ಅವ್ರವ್ರ ಬೆಳೆಕಾಳು ಬೇಯಿಸ್ಕೊತಿದ್ದಾರೆ ಅಂತ. ಹಾಗಿದ್ರೆ ಈ SDPI ಮತ್ತು PFI ಬ್ಯಾನ್ ಬಗ್ಗೆ ರಾಜ್ಯದ ನಾಯಕರುಗಳು ಮಾತಾಡಿದ್ದಾರೆ. ಹಾಗಾದ್ರೆ ಅವರೆಲ್ಲ ಏನು ಹೇಳ್ತಿದ್ದಾರೆ ಬನ್ನಿ ನೋಡೋಣ. ವಿಡಿಯೋ ಫುಟಿಂಗು ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯವಾಗಿ SDPI ಅವರ ಒಂದು ಪಾತ್ರ ಬೆಳಕಿಗೆ ಬರ್ತಾ ಇದೆ. SDPI ರೋಲ್ ಏನಿದೆ, ಹಿಂದಿನ ಎಲ್ಲ ಪ್ರಕರಣಗಳ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದೇವೆ. ಏನು ಹಿಂದೆ ನಡೆದಿರುವಂತ ಎಲ್ಲ ಘಟನೆಗಳಲ್ಲಿ ಟಾರ್ಗೆಟೆಡ್ ಮರ್ಡರ್ಗಳು ನಡೆದಿರುವಂಥದ್ದು, ಆ ಸಂಬಂಧಪಟ್ಟ ಸಂಘಟನೆಗಳು ಯಾರ್ಯಾರು ಹಿನ್ನೆಲೆ ಇರುವಂಥದ್ದು, ನೆಟ್ವರ್ಕ್ ಆಗಿರುವಂಥದ್ದು, ಇವೆಲ್ಲ ಹಿಂದೆ ನಡೆದಿರುವಂಥ ಘಟನೆಗಳು ಸಾಕ್ಷಿ ಇದ್ದಾವೆ. ಅದರ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಸಂಘಟನೆ ಮೇಲೆ ಏನೊಂದು ಬ್ಯಾನ್ ಮಾಡಬೇಕು ಅನ್ನೋಂಥ ಒತ್ತಾಯ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ರೀತಿಯಾದಂಥ ಏನೊಂದು ವ್ಯವಸ್ಥೆಯನ್ನು ಮಾಡುವಂಥದ್ದು, ತಯಾರಿಯನ್ನು ಮಾಡಿ ಆ ಕ್ರಮವನ್ನು ವಹಿಸಲಿಕ್ಕೆ ತ್ವರಿತವಾಗಿ ಮಾಡುವಂಥ ದಿಕ್ಕಿನಲ್ಲಿ ಕಾರ್ಯವನ್ನು ಆಗ್ತಿದೆ. ಇವತ್ತು ಸರ್ಕಾರ ಕೈಕೊಟ್ಟು ಕೂತ್ಕೊಳ್ಳೋ ಹಂಗಿಲ್ಲ. ತಕ್ಷಣ ಇಂಥ ಎಲ್ಲರನ್ನು ಕೂಡ ಬಂಧನ ಮಾಡಿ ಅವರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು. ಟಾರ್ಗೆಟ್ ಮಾಡೋದಕ್ಕಾಗಿ ನಡೀತಾ ಇರ್ಬೋದು, ನಂಗೆ ಗೊತ್ತಿಲ್ಲ. ಇದನ್ನ ತನಿಖೆ ಮಾಡಬೇಕು ಮತ್ತು ಉಗ್ರವಾದಂತ ಶಿಕ್ಷೆಯನ್ನು ಕೊಡಬೇಕು. ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ SDPI ಅವರು ಅಂತ ಸಂಘಟನೆಯ ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯ ರಾಜಿಯನ್ನು ಮಾಡ್ಕೊಳ್ಳದೆ ಉಗ್ರವಾದಂತ ಶಿಕ್ಷೆಯನ್ನು ಕೊಡಿಸಬೇಕನ್ನುವಂತ ಸರ್ಕಾರವನ್ನು ನಾನು ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ನೋಡ್ರಿ, ಯಾವ ಕಾಂಗ್ರೆಸ್ ನವನೆ ಅವರೆಲ್ಲ ನಂದೇ ಭಾಷೆ ಒಳಗೆ ಮೀಸಾದಕ್ರಿ ಅವರೆಲ್ಲ, ಅವರೆಲ್ಲ ಪಕ್ಷನೇನ್ರಿ? ದೇಶದ ದೇಶಾಭಿಮಾನ ಇದೆಯಲ್ಲ, ನಾಚಿಕೆ ಆಗಲ್ಲ ಅವ್ರಿಗೆಲ್ಲ ಹೇಳಕ್ಕೆ. ಅವ್ರ ಓಟ್ಗೋಸ್ಕರ ಇದು ಮಾಡ್ಕೊಳ್ಳೋದು. ಅವ್ರು 50 ಮಕ್ಕಳು ಬೇಕು ಅಂದರೆ ಇವರು 2 ಮಕ್ಕಳು ಸಾಕು ಅಂತಾರೆ.
ಅವ್ರಿಗೆ 50 ಮಕ್ಕಳು ಬೇಕು ಅಂತಾರೆ. ನಾಚಿಕೆ ಆಗಲ್ಲ. ರಾಮಲಿಂಗಾರೆಡ್ಡಿ, ರಾಮಲಿಂಗಾರೆಡ್ಡಿ ಯಾವ ರೆಡ್ಡಿ ಅವರು? ಅವನೆಲ್ಲ ಮೀರ್ಸಾವಕ್ ರೆಡ್ಡಿ ಅಷ್ಟೇ. ಏನು ಈ ಕಳೆದ 70 ವರ್ಷ ಹತ್ತತ್ರ ಆಗಿದೆ, ಇನ್ನು 8 ವರ್ಷ ಇವರಿಗೆ ನಾವು ಪ್ರೀತಿ ಮಾಡಬೇಕು, ಇದು ಮಾಡಬೇಕು? ಆ ಪ್ರೀತಿಗೆ ಬೆಲೆನೇ ಇಲ್ಲ, ಆ ನಂಬಿಕೆಗೆ ಬೆಲೆನೇ ಇಲ್ಲ ಇವರಿಗೆ. ಕಾನೂನು ಕೇಂದ್ರದವರೇ ಮಾಡಿದರೆ ಈ ತರ ಗಲಭೆಗಳಿಂದಾಗಿ ಏನಾದರೂ ಪಬ್ಲಿಕ್ಗೆ ಅಥವಾ ಪ್ರೈವೇಟ್ಗೆ ಏನಾದರೂ ಪ್ರಾಪರ್ಟಿ ಲಾಸ್ ಆದರೆ ಆ ಲಾಸನ್ನು ಯಾರು ಗಲಭೆ ಕಾರಣಕರ್ತರಾಗ್ತಾರೋ ಅವರಿಂದಲೇ ವಸೂಲು ಮಾಡಬೇಕು ಅನ್ನೋ ಕಾನೂನು ಎಕ್ಸಿಸ್ಟೆನ್ಸಲ್ಲಿ ಇದೆ. ಅದನ್ನು ಎನ್ಫೋರ್ಸ್ ಮಾಡಬೇಕಷ್ಟೇ. ನಮಗೆ ಇವರಿಗೆ ಆ ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಕಾನೂನಿದೆ, ಕಾನೂನಿಗೇನು ಕೊರತೆ ಇಲ್ಲ. ಕಾನೂನು ಕೈ ತೆಗೆದುಕೊಳ್ಳೋದು ಈ ರೀತಿ ಆಸ್ತಿ ಪಾಸ್ತಿ ನೊಂದು ಇದು ಮಾಡ್ತಾರಲ್ಲ, ಡೆಫಿನೆಟ್ಲಿ ಅವ್ರ ಕಡೆಯಿಂದ ವಸೂಲು ಮಾಡಬೇಕಾಗತ್ತೆ. ಯಾರು ಕೊಡಬೇಕೀಗ? ಆ ML ಮನೆ ಪೂರ್ತಿ ಸುಟ್ಟು ಹೋಯ್ತು, ಆಜುಬಾಜು ಮನೆ ಇದ್ದವ್ರದೆಲ್ಲ ಸುಟ್ಟು ಹೋಗಿದ್ದಾವೆ, ಪೊಲೀಸ್ ಸ್ಟೇಷನ್ ಡ್ಯಾಮೇಜ್ ಆಗಿದೆ. ಹಾಗಾದ್ರೆ ಇಷ್ಟು ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದಲ್ಲ, ಪ್ರತಿ ಹಂತದಲ್ಲಿ ಸರ್ಕಾರನ ಬಿಯರ್ ಮಾಡಬೇಕು ಹೇಗೆ? ಅದಕ್ಕಾಗಿ ಆ ರೀತಿ ಕಾನೂನು ತರಬೇಕಾಗ್ತದೆ. ಇವತ್ತು ಯಾವುದಾದ್ರೂ ಸಂಸ್ಥೆಗಳು ನೇರವಾಗಿ ಇದರಲ್ಲಿ ಕೈವಾಡಿದೆ, ಪರೋಕ್ಷವಾಗಿ ಕೈವಾಡಿದೆ ಅಂತಂದರೆ ಅಂಥ ಸಂಸ್ಥೆಗಳನ್ನು ಬ್ಯಾನ್ ಮಾಡಲೇಬೇಕು. ಅದನ್ನು ರಿಪೋರ್ಟು ಇವತ್ತು ಹೋಮ್ ಡಿಪಾರ್ಟ್ಮೆಂಟು ಅವ್ರು ಸರ್ಕಾರಕ್ಕೆ ಕೊಟ್ಟರೆ, ಮುಖ್ಯಮಂತ್ರಿಗೆ ಕೊಟ್ಟರೆ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದು. ಈಗ BJP ಮುಖಂಡರೆಲ್ಲ ಮಾತಾಡ್ತಾರೆ SLP ಏನು ಅದನ್ನ ಬ್ಯಾನ್ ಮಾಡಬೇಕು, ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಷ್ಟು ವರ್ಷಗಳಿಂದ ಹೇಳ್ತಾ ಇದ್ದಾರೆ? ಇವರು ಕೇಂದ್ರದಲ್ಲಿ 6 ವರ್ಷ ಆಯಿತು ಮೋದಿ ಅವ್ರ ಸರ್ಕಾರ ಬಂದು, ಇಲ್ಲೇ ಅವ್ರ ಸರ್ಕಾರ ಬಂದು 1 ವರ್ಷ ಆಯಿತು, ಯಾಕಪ್ಪ ಮಾಡ್ತಿಲ್ಲ ಇವರು? ಇವರ ಬೇರೆ ಬೇರೆ ಘಟನೆಗಳು ನೋಡುವಾಗ ಇವತ್ತು ತನ್ವೀರ್ ಸೇಠ್ ಆದ ನಂತರ ಇಲ್ಲ ಬೇರೆ ಬೇರೆ ವಿಚಾರ ಇವತ್ತು ನಂತರ ಇಲ್ಲದಂಥ ಸಂದರ್ಭ ಆಗ್ತದೆ. ಆದ ಕಾರಣ ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ಸರ್ಕಾರದಲ್ಲಿ ಇವರ ಕೈಯಲ್ಲಿದೆ, ಜನರಿಗೆ ಸಮರ್ಪಕವಾದ ವಿಚಾರಣೆ ತಿಳಿಸುವಂಥ ಕೆಲಸ ಆಗಲಿ. ಪರೋಕ್ಷವಾಗಿ BJP ಬಹುಶಃ SDPI ಗಾಡ್ ಫಾದರ್ ಅಂತ ನಮಗೆ ಅನಿಸ್ತದೆ. ಮತ್ತು ಏನು ಇದರ ಹಿನ್ನೆಲೆ, ಏನು ಯಾಕೆ ಹೀಗಾಯಿತು, ಮತ್ತು ಯಾರು ಇದರ ಹಿಂದೆ ಯಾರಾದರೂ ಇದ್ದಾರೆ, ಮತ್ತು ರಾಜಕೀಯದ ಲೇಪನ ಏನಾದರೂ ಇದೆಯಾ, ಅದರ ಬಗ್ಗೆ ಇನ್ನೂ ಕೂಡ ಬಹಳ ಆಳವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಸರ್ಕಾರ ಯಾವುದೇ ಸಂಘಟನೆಗೆ, ಯಾರು ಈ ಸಮಾಜದ ಹಿತದಲ್ಲಿಲ್ಲ ಆ ಸಂಘಟನೆಗಳಿಗೆ ಬ್ಯಾನ್ ಮಾಡಿ. ನಾನು ಒಂದು ಸಂಘಟನೆ, ಎರಡು ಸಂಘಟನೆ ಹೆಸರು ತಗೊಂಡ್ರೆ 10 ಸಂಘಟನೆ ತಗೋಬೇಕಲ್ಲ. ಸೊ ಒಂದೆರಡು ಸಂಘಟನೆ ಈ ಕಡೆ ತಗೊಂಡ್ರೆ ಎರಡ್ಮೂರು ಸಂಘಟನೆ ಈ ಕಡೆನೂ ಇದೆ. ಸರ್ಕಾರದ ಜೊತೆಗೆ ಹೇಳ್ಬಿಡಿ ಸರ್, ಯಾವ ಸಂಘಟನೆ ಅಂತ ಹೇಳ್ಬಿಟ್ಟು ತನಿಖೆ ಮಾಡಬೇಕು. ಬಹಳ ಇದೆ ಸಂಘಟನೆ, ಬಹಳ ಸಂಘಟನೆ ಇದೆ. ಬಗ್ಗೆ ಸಂಪೂರ್ಣವಾಗಿ ತನಿಖೆ ಅವರ ಕಾನೂನು ವಿರುದ್ಧ ಹೋರಾಟ ಚಟುವಟಿಕೆ ಮಾಡಿದ್ರೆ ಖಂಡಿತವಾಗಿ ಅವ್ರನ್ನ ಬ್ಯಾನ್ ಮಾಡಬೇಕು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ಗಣ್ಯರು ನ್ಯೂಸ್ 18 ಕನ್ನಡಕ್ಕೆ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ. ನನ್ನ ಜೊತೆ ಮಾತನಾಡೋದಕ್ಕೆ ಮೊದಲಿಗೆ ಸರ್ಕಾರದ ವತಿಯಿಂದ ಮಾನ್ಯ ಕಂದಾಯ ಸಚಿವರಾದಂತಹ ಶ್ರೀ ಆರ್ ಅಶೋಕ್ ಅವರು ಲೈವ್ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಗದೊಂದು ಕಡೆ ವಕೀಲರಾದಂತಹ ಸನ್ಮಾನ್ಯ KV ಧನಂಜಯ್ ಅವರು ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಧನಂಜಯ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಆರ್ ಅಶೋಕ್ ಅವರನ್ನ ಮಾತಾಡಿಸ್ಬಿಡ್ತೀನಿ ನಾನು. ಸತತವಾಗಿ ಕಳೆದ 5-6 ವರ್ಷಗಳಿಂದ ಕೇಳಿಬರ್ತಿರುವಂಥ ಮಾತು ನಮ್ಮೆಲ್ಲರಿಗೂ ಕೂಡ ಗೊತ್ತು, ಯಾರು ಕೂಡ ಬ್ಯಾನ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ಕಾಂಗ್ರೆಸ್ನವರಾದಿಯಾಗಿ ಯಾವುದೇ ವಿರೋಧ ಪಕ್ಷದಲ್ಲಿದ್ದವರು, ಜನಸಾಮಾನ್ಯರಿಗೆ ಅಶೋಕ್ ಸರ್ ಯಾವಾಗಲೂ ಅನಿಸೋದು, ಯಾರೇ ಕಾನೂನಿಗೆ ಅಡ್ಡಿಪಡಿಸಿದ್ರು ಅಥವಾ ಯಾರೇ ಈ ಥರ ಗಲಭೆ ಗೊಂದಲಕ್ಕೆ ಯಾರೇ ಎಡೆಮಾಡಿಕೊಟ್ರು ಅವ್ರನ್ನ ಸುಮ್ಮನೆ ಬಿಡಬಾರ್ದು, ಶಿಕ್ಷೆ ಆಗಬೇಕು ಅಂತ. ಬಟ್ ವೈ ಇದುವರೆಗೂ ಯಾಕೆ ಆಗಿಲ್ಲ ಅನ್ನೋದು ಪ್ರೈಮರಿ ಕ್ವಶನ್. ಪ್ಲೀಸ್ ಸರ್ ಗೋ ಹೆಡ್. SDPI ಬಗ್ಗೆ ಹಲವಾರು, ನಾನು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದೆ 2011-12 ಆ ಸಂದರ್ಭದಲ್ಲೂ ಕೂಡ SDPIನ KFDIನ ಪಾಪ್ಯುಲರ್ ಫ್ರಂಟ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಅವತ್ತು ಕೂಡ ಹೇಳಿದ್ದೆ. ಇವತ್ತು ಕೂಡ ನಾನು ಅದರ ಬಗ್ಗೆ ಟ್ವೀಟ್ ಮಾಡಿದ್ದೀನಿ. ಇವತ್ತು ಅದೇ ಪ್ರಶ್ನೆಯನ್ನ ನಾನು ಹೇಳ್ತಾ ಇದ್ದೀನಿ. ಇದು ಒಂದು ದೇಶ ದ್ರೋಹಿ ಸಂಘಟನೆ. ಇದು ಈಗ ಮೊನ್ನೆ ಗಲಭೆ ನಡೆದಾಗ ತಾವು ನೋಡಿದ್ದೀರಾ, ಇದು ಯಾವುದೋ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ. ಇದು ಹಿಂದೂ ಮುಸ್ಲಿಂ ಅಂತೇಳಿ ಕಾಂಗ್ರೆಸ್ ಅವರು ಅದನ್ನ ಬಿಂಬಿಸುವಂತದಕ್ಕೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ DK ಶಿವಕುಮಾರ್ ಅವರು ಇದಕ್ಕೆ ಸತ್ಯ ಶೋಧನಾ ಸಮಿತಿ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿನ MLAಗಳು ಕಾಂಗ್ರೆಸ್ಸಿನ MLA, ಕಾಂಗ್ರೆಸ್ಸಿನ ಕಾರ್ಪೊರೇಟರ್ಗಳು, ಅವರಿಬ್ಬರೂ ಈಗ ಬಂಧಿಸಿದ ಅಂಥವರು, ಈಗ ಯಾರು ಗಲಭೆ ಮಾಡಿದ್ದಾರೆ ಅವರಿಬ್ಬರು ಕಾಂಗ್ರೆಸ್ಗೆ ಸಂಬಂಧಪಟ್ಟಂಥವ್ರು. ಕಾಂಗ್ರೆಸ್ MLA ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಕಿತ್ತಾಡಿದ್ರೆ
ಅದು ಕಾಂಗ್ರೆಸ್ಸಿನ ಆಂತರಿಕ ಜಗಳ ಅದು. ಸರ್ ಈಗ ನಿಮ್ಮ ತನಿಖೆಯಿಂದ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಪ್ರಾಥಮಿಕ ಮಾಹಿತಿಯಿಂದ ಅದು ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐ ನವರೇ ಮಾಡಿರೋದು ಅಂತ ಕನ್ಫರ್ಮ್ ಆಗಿದೆಯಾ ಸರ್? 100% ಇದ್ರಲ್ಲಿ ಡೌಟ್ ಏನಿದೆ? ಆಗ್ಲೇ ಬಂಧಿಸಿದ್ರಲ್ಲ, ಅಲ್ಲಿನ ಜಿಲ್ಲಾ ಅಧ್ಯಕ್ಷನ್ನೇ ಬಂಧಿಸಿದ್ರಲ್ಲ. ಈಗ ಬಂಧಿಸಿರೋ ಅಂತ ವ್ಯಕ್ತಿ ಎಸ್ ಡಿ ಪಿ ಐ ಜಿಲ್ಲಾ ಅಧ್ಯಕ್ಷ, ಅವನು ಪ್ರೆಸಿಡೆಂಟ್ ಆಫ್ ದಿ ಎಸ್ ಡಿ ಪಿ ಐ. ಅಲ್ಲಿ ಯಾರು ಕಾರ್ಪೊರೇಷನ್ ಎಲೆಕ್ಷನ್ ನಿಂತು ಸೋತಿದ್ದಾನೆ, ಕಾರ್ಪೊರೇಷನ್ ಎಲೆಕ್ಷನ್ ನಿಂತು ಸೋತಿದ್ದಾನೆ, ಅವನೇ ಪ್ರಮುಖ ಆರೋಪಿ ಇದರಲ್ಲಿ. ಸೊ ಇಷ್ಟೆಲ್ಲ ಕ್ಲಿಯರ್ ಕಟ್ ಆಗಿ ಇವರೇ ಮಾಡಿದ್ದು ಆರೋಪನ, ಇವರೇ ಇದಕ್ಕೆ ಹೊಣೆಗಾರರು ಅಂತ ಗೊತ್ತಿದ್ದ ಮೇಲೂ ಕೂಡ ಯಾಕೆ ವೈ ಈ ಬ್ಯಾನ್ ಮಾಡೋ ವಿಚಾರದಲ್ಲಿ ಯಾಕೆ ಮೀನಮೇಷ ಯಾಕೆ? ಸರ್, ನಮ್ಮಲ್ಲಿ ಮೀನ ಅನು ಇಲ್ಲ, ವೇಷನೂ ಇಲ್ಲ. ವೇಷ ಇರೋದೆಲ್ಲ ಕಾಂಗ್ರೆಸ್ ಅಲ್ಲಿ. ಇವತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಮೊದಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಎಸ್ ಡಿ ಪಿ ಐನ ಪಿ ಎಫ್ ಐನ ಪಾಪ್ಯುಲರ್ ಫ್ರಂಟ್ ಈ ತರದೆಲ್ಲ ಬ್ಯಾನ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಅವರು ಏನು ಪಕ್ಷದ ಜವಾಬ್ದಾರಿ ಇಲ್ಲ ಅವರಿಗೆ, ನಾನು ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನವ್ರನ್ನ ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ನಿಮ್ಮ ನಿಲುವೇನು? ನಿಮ್ಮ ಪಕ್ಷದ ಶಾಸಕರು ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿಯವರು, ತಾವು ಅಫಿಷಿಯಲ್ ಆಗಿ ಹೇಳಬೇಕು ಅದನ್ನ ಬ್ಯಾನ್ ಮಾಡ್ಬೇಕೋ ಮಾಡಬಾರ್ದು ಅಂತ ಹೇಳ್ಬೇಕು. ನಾನು ಅದನ್ನ ವೆಯ್ಟ್, ಇವರಿಬ್ರು ಏನ್ ಹೇಳ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು, ಬೇರೆಯವರೆಲ್ಲ ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ ಒಂದಷ್ಟು ಕಡೆ. ಅದೆಲ್ಲ ಅಥೆಂಟಿಕ್ ಆಗಲ್ಲ, ಅದೆಲ್ಲ ಅಥೆಂಟಿಕ್ ಆಗಲ್ಲ. ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೇಳ್ಬೇಕು, ವಿರೋಧ ಪಕ್ಷದ ನಾಯಕರು ಹೇಳ್ಬೇಕು. ಅವರ ಟ್ವೀಟ್ ಅನ್ನ ನಾನು ಎದುರು ನೋಡ್ತಾ ಇದ್ದೀನಿ, ನಾನು ಇವತ್ತು ಟ್ವೀಟ್ ಕೂಡ ಮಾಡಿದ್ದೀನಿ ಅದ್ರ ಬಗ್ಗೆ. ನಿಮ್ಮ ಹೇಳಿಕೆಯನ್ನ ನಾನು ಎದುರು ನೋಡ್ತಾ ಇದ್ದೀನಿ. ಬಟ್ ಈಗಾಗಲೇ ದಯವಿಟ್ಟು ಹೇಳಿ ಅವರ ನಿಲುವು. ಸರ್, ಇಫ್ ಐ ಬಿಫೋರ್ ನಾನು ಧನಂಜಯ ಅವ್ರ ಹತ್ರ ಮಾತಾಡ್ಸಕ್ ಮುಂಚೆ ಇದನ್ನ ಕೇಳ್ಬಿಟ್ಟು ಆಮೇಲೆ ಅವ್ರ ಹತ್ರ ಹೋಗ್ತೀನಿ ಸರ್. ಅಂದ್ರೆ ಕಾಂಗ್ರೆಸ್ ಆಡಳಿತ ಇದ್ದಾಗಲೂ ಕೂಡ ಭಾರತೀಯ ಜನತಾ ಪಕ್ಷ, ಐ ಡೂ ರಿಮೆಂಬರ್, ನೀವು ಕೂಡ ರಸ್ತೆಗಿಳಿದು ಇದನ್ನ ಪ್ರತಿಭಟನೆ ಮಾಡಿದ್ರಿ, ಇದು ಬ್ಯಾನ್ ಆಗಬೇಕು ಅಂತ ಕೂಡ ಹೇಳಿದ್ರಿ. ಅವಾಗ ಅವ್ರ ಸ್ಟೇಟ್ಮೆಂಟ್ಗಳಿತ್ತು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು, ಯಾರೇ ತಪ್ಪು ಮಾಡಿದ್ರು ಅವ್ರು ಯಾರು ಅಂತ ನೋಡಲ್ಲ, ಬ್ಯಾನ್ ಮಾಡ್ತೀವಿ ನಾವು ಕೂಡ, ಅಥವಾ ಬ್ಯಾನ್ ಆಗಲಿ ಅಂತ ಕೂಡ ಅವರೇ ಹೇಳಿದ್ರು. ಇಲ್ಲ, ನನಗೆ ತಿಳಿದ ಪ್ರಕಾರ ಸಿದ್ದರಾಮಯ್ಯನವರು ಯಾವತ್ತು ಪಾಪ್ಯುಲರ್ ಫ್ರಂಟ್ ಅನ್ನ, ಕೆ ಎಫ್ ಡಿ ಅನ್ನ, ಎಸ್ ಡಿ ಎಫ್ ಐನ ಬ್ಯಾನ್ ಮಾಡ್ತೀನಿ ಅಂತ ಯಾವತ್ತು? ಸಮಾಜಘಾತುಕ ಶಕ್ತಿಗಳು ತನ್ವೀರ್ ಸೇಠ್ ಅವರು ಅವ್ರದೇ ಪಾರ್ಟಿ ಒಂದೇ ಅಲ್ಲ, ಒಂದೇ ನಿಮಿಷ, ತನ್ವೀರ್ ಸೇಠ್ ಅವರು ಕಾಂಗ್ರೆಸ್ ಪಾರ್ಟಿಯ ಎಂ ಎಲ್ ಎ, ಒಡೆದಂತವರು ಎಸ್ ಡಿ ಎಫ್ ಐನವರು, ಎಸ್ ಡಿ ಪಿ ಐನವರು. ಅವರು ಅಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು, ಅಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ 45,000 ಓಟ್ ತಗೊಂಡಿದ್ರು ಅವರು. ಶಿವಾಜಿನಗರದಲ್ಲಿ ರುದ್ರೇಶ್ ಕೊಲೆ ಆಗಿದ್ದು ಆ ಸಂದರ್ಭದಲ್ಲೂ ಅವರೇ ಮಾಡಿರುವಂತದ್ದು. ಇವತ್ತಿನ ಏನ್ ಘಟನೆ ಆಗಿದೆ ಇದು ಕೂಡ ಅಲ್ಲಿಗೆ ಬರ್ತಾ ಇದೆ. ಯಾಕಂದ್ರೆ ತನಿಖೆ ಆಗ್ಬೇಕು ಇಮಿಡಿಯೇಟ್ ಆಗಿ. ನಾನು ಹೇಳಿಕೆ ಕೊಟ್ಟರು ಕೂಡ ಪೊಲೀಸರ ತನಿಖೆಯಲ್ಲಿ ಅವರ ಹೆಸರು ಕನ್ಫರ್ಮ್ ಆಗಬೇಕು, ಇದು ಬಹಳ ಇಂಪಾರ್ಟೆಂಟ್. ಈ ಬಾರಿ ಅಂತೂ ನಾವು ಅದನ್ನ ಬ್ಯಾನ್ ಮಾಡಬೇಕು ಅಂತ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ, ಗೃಹ ಸಚಿವರ ಹತ್ರ ವಿನಂತಿ ಮಾಡಿದ್ದೀನಿ ನಿನ್ನೆ ಮೀಟಿಂಗ್ ಅಲ್ಲಿ. ಸಂಜೆ 5 ಗಂಟೆಯಿಂದ ಸಂಜೆ 7:30 ಇದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ. ಸರ್, ಏನಿದೆ ಕಾನೂನಾತ್ಮಕವಾಗಿ ತೊಡಕಿದ್ಯಾ, ಏನ್ ಬೇಕಾಗುತ್ತೆ ಈ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ? ಕೇವಲ ಸಂಶಯದ ಆಧಾರದ ಮೇಲೆ ಅಥವಾ ಯಾವುದೋ ಪ್ರಕರಣದಲ್ಲಿ ಆರೋಪದ ಅವರು ಆ ವ್ಯಕ್ತಿಗಳು ಅಥವಾ ಆ ಸಂಸ್ಥೆ ಆರೋಪಿಯನ್ನಾಗಿ ಮಾಡಲಾಗಿದೆ ಅನ್ನೋ ಅಂತ ಸಾಕಾಗೋದಿಲ್ಲ. ಇನ್ನು ಹೆಚ್ಚು ತರನಾದ ಎವಿಡೆನ್ಸ್ ಬೇಕಾಗತ್ತೆ. ಒಂದು ಎರಡನೇದೇನಂದ್ರೆ, ರಾತ್ರೋರಾತ್ರಿ ಯಾವುದೇ ಸಂಸ್ಥೆಯನ್ನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾತಕ್ಕೆ ಅಂದ್ರೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನಲ್ಲಿ ಕೇಂದ್ರ ಸರ್ಕಾರ ಒಮ್ಮೆ ನೋಟಿಫಿಕೇಶನ್ ಹೊರಡಿಸಿದ ನಂತರ ಆ ನೋಟಿಫಿಕೇಶನ್ ನಲ್ಲಿ ಯಾವ ಸಂಸ್ಥೆಯನ್ನು ಉಲ್ಲೇಖಿಸಲಾಗಿದೆ ಆ ಸಂಸ್ಥೆಯ ವಿಚಾರ ಟ್ರೈಬ್ಯುನಲ್ ಮುಂದೆ ಹೋಗುತ್ತೆ. ಟ್ರೈಬ್ಯುನಲ್ ಏನ್ ಮಾಡುತ್ತೆ, ಆ ಸಂಸ್ಥೆಗೆ ನೋಟಿಸ್ ಅನ್ನ ಕೊಟ್ಟು ಮುಂದಿನ 6 ತಿಂಗಳ ಒಳಗೆ ವಿಚಾರಣೆಯನ್ನ ನಡೆಸಿದ ನಂತರ ಕೇಂದ್ರ ಸರ್ಕಾರದ ತೀರ್ಮಾನ ಒಂದು ಅಂತಿಮವಾಗ್ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುತ್ತೆ. ಸೊ ಅದು ಆಲ್ಮೋಸ್ಟ್ 6 ತಿಂಗಳ ಕಾಲ ಹಿಡಿಯುತ್ತೆ. ಕೆಲವೊಂದು ಪ್ರಕರಣಗಳಲ್ಲಿ ನಾವು ಏನ್ ನೋಡಿದೀವಿ ಅಂದ್ರೆ, ಕೇಂದ್ರ ಸರ್ಕಾರ ತರಾತುರಿಯಲ್ಲಿ, ಯಾಕೆಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನಲ್ಲಿ ಒಂದು ಎಮರ್ಜೆನ್ಸಿ ಕ್ಲಾಸ್ ಅಂತಿದೆ. ಆ ಎಮರ್ಜೆನ್ಸಿ ಕ್ಲಾಸ್ ಅನ್ನ ಅಪ್ಲೈ ಮಾಡಿ ಈ ಟ್ರೈಬ್ಯುನಲ್ ಗೆ ಹೋಗುವುದರ ಮುನ್ನವೇ ಅದು ಜಾರಿಗೆ ಬರೋ ಹಾಗೆ ಆ ಕ್ಲಾಸ್ ಅನ್ನ ಇನ್ವೋಕ್ ಮಾಡಿದ್ದ ಸನ್ನಿವೇಶಗಳಲ್ಲಿ ಕೋರ್ಟ್ಗಳು ಚೀಮಾರಿ ಹಾಕಿದಾವೆ. ಫಾರ್ ಇನ್ಸ್ಟೆನ್ಸ್, RSS ಸಂಸ್ಥೆಯನ್ನೇ ತಗೊಳ್ಳೋಣ. December 6, 1992 ಬಾಬ್ರಿ ಮಸ್ಜಿದ್ ಡೆಮಾಲಿಷನ್ ಆದ 4ನೇ ದಿನಕ್ಕೆ
ನರಸಿಂಹರಾವ್ ಅವರ ಸರ್ಕಾರ 10 ಡಿಸೆಂಬರ್ 1992 ರಂದು ಒಂದು ನೋಟಿಫಿಕೇಶನ್ ನ ಹೊರಡಿಸಿ ಟ್ರೈಬ್ಯುನಲ್ ಮುಂಚೆಯೂ ಕೂಡ ಆ ದಿನವೇ ಆ ನೋಟಿಫಿಕೇಶನ್ ಜಾರಿ ಬರೋ ಹಾಗೆ ತೀರ್ಮಾನ ತಗೊಂಡಿದ್ರು. ಬಟ್ ಆದ್ರೆ ಅದನ್ನ ಅಲಹಾಬಾದ್ ಹೈಕೋರ್ಟ್ ಕೂಡಲೇ ಅದಕ್ಕೆ ತಡೆ ಆಜ್ಞೆ ಕೊಡ್ತು. ಸುಪ್ರೀಂ ಕೋರ್ಟ್ ಕೂಡ ತಡೆ ಆಜ್ಞೆಯನ್ನ ತೆರವುಗೊಳಿಸಲಿಕ್ಕೆ ಒಪ್ಪಲಿಲ್ಲ. ರಾಜಕೀಯ ನಾಯಕರು ಎಲ್ಲರೂ ಮಾತಾಡ್ತಿರೋದು ನಮ್ಮ ಹತ್ರ ಪ್ರೂಫ್ ಇದೆ, ಅವ್ರು ಮಾಡ್ತಿರೋದಕ್ಕೆ ಅವರೇ ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ಏನ್ ಬೇಕು ಹಾಗಿದ್ರೆ ಸರ್ಕಾರ ಏನ್ ಪ್ರೊಡ್ಯೂಸ್ ಮಾಡಬೇಕು ದಾಖಲೆಯಾಗಿ? ನೋಡಿ, ನಮ್ಮ ಸಂವಿಧಾನದಲ್ಲಿ ಪ್ರಜೆಗಳಿಗೆ ಸಮೂಹ ಅಥವಾ ಸಂಘಟನೆಗಳನ್ನ ರಚನೆ ಮಾಡಿಕೊಂಡು ಸಂಘಟನೆಗಳ ಮೂಲಕ ತಮ್ಮ ಉದ್ದೇಶವನ್ನ ಸಾಧು ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇರೋದ್ರಿಂದ ಒಂದು ಕ್ರಿಮಿನಲ್ ಒಂದು ಈಗ ಫಾರ್ ಇನ್ಸ್ಟೆನ್ಸ್ ಕ್ರಿಮಿನಲ್ ಕೋರ್ಟ್ ನಲ್ಲಿ ಯಾವುದೇ ಒಂದು ಅಪರಾಧವನ್ನ ಸಾಬೀತುಪಡಿಸಲಿಕ್ಕೆ ಬೇಕಾದಷ್ಟು ಯಾವ ತರನಾದ ಎವಿಡೆನ್ಸ್ ಇದೆಯೋ ಅಂತ ಎವಿಡೆನ್ಸ್ ಬೇಕಾಗತ್ತೆ. ಸೊ ಈಗ ಪೊಲೀಸ್ನವರಿಗೆ ಇವರು ಕನ್ಫೆಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಹೇಗೆ ತಿರಸ್ಕಾರ ಆಗುತ್ತೋ ಅದೇ ರೀತಿ ಅಂತದ್ದು ಸಾಕಾಗೋದಿಲ್ಲ. ಅಂಡ್ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮಾತ್ರಕ್ಕೆ ದಟ್ ಈಸ್ ನಾಟ್ ಎನಫ್. ಸೊ ಆ ಒಂದು ಸಂಸ್ಥೆಯ ಒಂದು ಲಾಂಗ್ ಟ್ರಾಜೆಕ್ಟ್ರಿ ನೋಡ್ಬೇಕಾಗತ್ತೆ. ಆ ಸಂಸ್ಥೆ ಉದಾಹರಣೆಗೆ ಹಲವಾರು ವರ್ಷಗಳ ಹಿಂದೆ ಎಸ್ಟಾಬ್ಲಿಷ್ ಆಗಿದ್ರೆ ಆ ಸಂಸ್ಥೆ ನಡ್ಕೊಂಡ್ ಬರ್ತಿರುವಂತ ರೀತಿ ಹೇಗಿದೆ, ಮತ್ತೆ ಆ ಸಂಸ್ಥೆಗಳ ಫಾರ್ ಇನ್ಸ್ಟೆನ್ಸ್ ಇದಕ್ಕೆಲ್ಲ ಫೋನ್ ಟ್ಯಾಪಿಂಗ್ ಅವಶ್ಯಕತೆ ಕೂಡ ಆಗತ್ತೆ. ಅಂಡ್ ಈ ತರನಾದ ಕಾನೂನನ್ನ ಯಾವುದೇ ರಾಜ್ಯ ಶಾಸನಗಳು ಹೊರ ತಂದಿಲ್ಲ, ಕೇವಲ ಕೇಂದ್ರ ಮಾತ್ರ ತಂದಿರುವಂತದ್ದು. ಯಾತಕ್ಕೆ ಅಂದ್ರೆ ಫೋನ್ ಟ್ಯಾಪಿಂಗ್ ನಂತ ಒಂದು ಪವರ್ಸ್ ಏನಿದೆ, ಟೆಲಿಗ್ರಾಫ್ ಪವರ್ಸ್ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಇರೋದ್ರಿಂದ ಸೊ ಅಂತ ಒಂದು ಅವಶ್ಯಕತೆ ಕೂಡ ಬರುತ್ತೆ. ಸೊ ಆಲ್ ಸೆಡ್ ಅಂಡ್ ಡನ್, 4-5 ವರ್ಷಗಳ ಕಾಲ ಯಾವ್ದಾದ್ರು ಸಂಸ್ಥೆಯನ್ನ ಬ್ಯಾನ್ ಮಾಡಬೇಕು ಅಂತ ರಾಜಕೀಯ ಪಕ್ಷಗಳು ಹೇಳ್ತಾ ಹೋದ್ರು ಕೂಡ ಅದು ಆಗಿಲ್ಲ ಅನ್ನೋದಾದ್ರೆ ದೆನ್ ಪ್ರಾಬಬ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ತರನಾದ ಮನಸ್ಥಿತಿ ಬಂದಿರಬಹುದು ದಟ್ ಈಗಿರುವಂತ ಎವಿಡೆನ್ಸ್ ಆಧಾರದ ಮೇಲೆ ಸಾಧ್ಯವಾಗೋದಿಲ್ಲ ಅಂತ. ಇದರ ಅರ್ಥ ಹೆಚ್ಚು ಎವಿಡೆನ್ಸ್ ಅನ್ನ ಕಲೆ ಹಾಕ್ಬೇಕಾಗತ್ತೆ. ಐ ಥಿಂಕ್ ಆರ್ಎಸ್ಎಸ್ಗೆ ಉತ್ತರ ಕೊಡಬಹುದು ಅಂತ ಅನ್ಸುತ್ತೆ, ಬಿಕಾಸ್ ಅವ್ರ ಹತ್ರ ದೇ ಆರ್ ಸೋ ಕಾನ್ಫಿಡೆಂಟ್ ಈ ಸರಿ ನಾವು ಬಿಡಲ್ಲ, ನಾವು ಇದನ್ನ ಬ್ಯಾನ್ ಮಾಡುವಂತ ನಿಟ್ಟಿನಲ್ಲಿ ಹೋಗ್ತೀವಿ ಅಂತ. ಬಿಕಾಸ್ ಉಪಮುಖ್ಯಮಂತ್ರಿಗಳು ಕೂಡ ಕೊಟ್ಟಂತಹ ಸ್ಟೇಟ್ಮೆಂಟ್ ಅದೇ ಆಗಿತ್ತು. ಆರ್ಎಸ್ಎಸ್ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಶ್ರೀ ಧನಂಜಯ್ ಅವರ ಜೊತೆ ಕೂಡ ಲೈವಲ್ಲಿ ಇದ್ದಾರೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್ ಬ್ಯಾನ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಬ್ಬರು ಗಣ್ಯರು ಈಗಾಗಲೇ ನಮ್ಮ ಜೊತೆ ಲೈವ್ ಇದ್ದಾರೆ, ಮಾನ್ಯ ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಅವರು, ಮಗದೊಂದು ಕಡೆ ಪ್ರಸಿದ್ಧ ವಕೀಲರಾದಂತಹ ಕೆ ವಿ ಧನಂಜಯ್ ಅವರು ಈ ಕ್ಷಣ ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಿರೋರು. ಎಸ್ ಡಿ ಪಿ ಐನ ಬೆಂಗಳೂರು ಘಟಕದ ಅಧ್ಯಕ್ಷರು ಮೊಹಮ್ಮದ್ ಶರೀಫ್ ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಶರೀಫ್ ಬಾಯ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮನ್ನು ಮಾತಾಡಿಸ್ತೀನಿ, ಸಚಿವರನ್ನ ಮಾತಾಡಿಸ್ಕೊಂಡ್ಬರ್ತೀನಿ, ಯಾಕೆಂದರೆ ಒಂಚೂರು ಬ್ರೇಕ್ ಮುಂಚೆ ಅವ್ರನ್ನ ಕಾಯಿಸಿದ್ದೀರಿ. ಅಶೋಕ್ ಸರ್, ಲೀಗಲಿ ಹೇಳ್ತಾ ಇದ್ರು, ಧನಂಜಯ್ ಸರ್ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಒಂದಷ್ಟು ದಾಖಲೆಗಳ ಕ್ರೋಢೀಕರಣ ಆಗಬೇಕು, ಸುಮ್ಮನೆ ಹೇಳಿಕೆ ಕೊಟ್ಟರಷ್ಟೇ ಸಾಲೋದಿಲ್ಲ ಅಂತ, ಅದೆಲ್ಲೋ ಒಂದ್ ಕಡೆ ಲ್ಯಾಕ್ ಆಗ್ತಿದೆಯಾ ಇವಾಗ ನಿಮಗೆ? ಅಲ್ಲ, ಧನಂಜಯ್ ಅವರು ಏನ್ ಹೇಳ್ತಾ ಇದಾರೆ ಅದು ಕರೆಕ್ಟ್ ಆಗಿದೆ. ಲೀಗಲಿ ನಾವು ಒಂದು ಅಂತಿಮ ಘಟ್ಟಕ್ಕೆ ಮುಟ್ಟಿಸ್ಬೇಕಾದ್ರೆ ನಾವು ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡ್ಬೋದು ಅಥವಾ ಅದನ್ನು ಆದೇಶಗಳು ಮಾಡ್ಬೋದು, ಆದ್ರೆ ಕೋರ್ಟ್ ಅಲ್ಲಿ ಅದನ್ನ ನಿಲ್ಬೇಕಾದ್ರೆ ಅದಕ್ಕೆ ಲೀಗಲ್ ಎವಿಡೆನ್ಸ್ ಬೇಕು. ಈ ಸಂಸ್ಥೆಗಳಿದ್ದಾರೆ, ಎಸ್ ಡಿ ಪಿ ಐ ಈ ಸಂಸ್ಥೆ ಬಹಳ ಆ ತರದ ಕೇಸ್ಗಳಿದೆ. ಹಿಂದೆ ಮೈಸೂರಲ್ಲಿ 2 ಘಟನೆ, ಒಂದು ತನ್ವೀರ್ ಸೇಠ್ ಎಂ ಎಲ್ ಎ ಅವರಿಗೆ ಹೊಡೆದಂತದ್ದು ಇರ್ಬೋದು, ಆಮೇಲೆ ನಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತನಿಗೆ ಮಚ್ಚಲ್ ಹೊಡೆದು ಅವನು ಪಾಪ ಜೀವ ಅಂದ್ರೆ ಇನ್ನೇನು ಹೋಗೇ ಬಿಡ್ತು ಆ ತರದ ಪರಿಸ್ಥಿತಿ. ರುದ್ರೇಶ್ ಅವ್ರದ್ದು ಬೆಂಗಳೂರು ಸತ್ತೋದ ಅವರು ಅವನ್ನ ಇದುವರೆಗೂ ಅವ್ರಿಗೆ ಬೇಲೆ ಸಿಕ್ಕಿಲ್ಲ. ಎಸ್ ಟಿ ಪಿ ಐ ಕಾರ್ಯಕರ್ತರೇ ಹೊಡೆದಿರೋದು ಅನ್ನೋದಕ್ಕೋಸ್ಕರ ಇದುವರೆಗೂ ಅವ್ರಿಗೆ ಬೇಲೆ ಸಿಕ್ಕಿಲ್ಲ. ಈ ತರದ 10 ಎವಿಡೆನ್ಸಸ್ ಇದೆ, ಈಗ 10 ಎವಿಡೆನ್ಸಸ್ ಇದೆ ಈಗಾಗಲೇ ಮಹಾರಾಷ್ಟ್ರದಲ್ಲಿದೆ. ಇವ್ರದ್ದು ಒಂದೇ ಇದೆ ಅಂತಲ್ಲ, ಮಹಾರಾಷ್ಟ್ರದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಕೇರಳದಲ್ಲಿದೆ. ಇದು ಇವರೆಲ್ಲರೂ ಕೂಡ ಆ ತರದ ಒಂದು ವ್ಯಕ್ತಿಗಳೇ, ಇದರಲ್ಲಿ ಇರೋರೆಲ್ಲ ಆ ತರದ ವ್ಯಕ್ತಿಗಳೇ. ಇವರು ಈ ತರ ಬೇಕಾದಷ್ಟು ಎವಿಡೆನ್ಸ್ಗಳನ್ನ ನಾವು ಕಲೆಕ್ಟ್ ಮಾಡ್ತೀರಿ, ಮಾಡೇಬೇಕು, ಮಾಡೇ ಮಾಡ್ತೀರಿ. ನನಗೆ ಈ ಘಟನೆ ಏನಿದೆಯಲ್ಲ, ಇದು ಮಾಡಿರುವಂಥದ್ದು ಅವರೇ, ಅದರಲ್ಲಿ ಏನು ಇದಿಲ್ಲ. ಇದೇನಾಗಿದೆ, ಇಂಟರ್ನಲ್ ಕಾಂಗ್ರೆಸ್ಸಿನ ಒಳಜಗಳ ಅಂತ ಅನ್ಸುತ್ತೆ. ಎಲ್ಲೋ ಕಾಂಗ್ರೆಸ್ಸಿನ ಇದೊಂದು ಒಳಜಗಳ. ಇದು ಕೇಳೋಣ ಸರ್, ಮೊಹಮ್ಮದ್ ಶರೀಫ್ ಇಲ್ಲೇ ಇದ್ದಾರೆ, ಆರ್ಎಸ್ಎಸ್ ಕಾರ್ಯಕರ್ತರ ಎಸ್ ಡಿ ಪಿ ಐನ ಅಧ್ಯಕ್ಷರು ಹೇಳ್ಬಿಡ್ತೀನಿ. ಹಾ ಸರ್, ಅಲ್ಲ ಇರ್ಲಿ ಇರ್ಲಿ, ಕೂತಿರ್ಲಿ, ಪರವಾಗಿಲ್ಲ. ಮಾನ್ಯ ಸಚಿವರೇ, ನಿಮ್ಗೆ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ನೀವ್ ಹೇಳ್ತೀರಾ ಮಹಾರಾಷ್ಟ್ರ ಕೇರಳ ಕರ್ನಾಟಕ ಅಂತ ಹೇಳ್ತೀರಾ ಸಚಿವರೇ, ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ. ಇನ್ನ ನಾವು ಈ ಘಟನೆ ಆಗಿದೆ ಕ್ರೋಢೀಕರಿಸ್ತೀವಿ ದಾಖಲೆಗಳು ಅಂತ ಹೇಳ್ತಾ ಇದ್ದೀರಾ. ಮಾನ್ಯ ಸಚಿವರೇ, ನಿಮ್ಮ ಸರ್ಕಾರ ಹೇಳಿ ಅಶೋಕ್ ಸರ್ ಹೇಳಿ. ಹಲೋ ಹಲೋ, ಎಸ್ ಸರ್ ಸರ್,
ಹೇಳಿ ಸರ್ ಪ್ಲೀಸ್. ನಾನು ಮಾತಾಡ್ಬಿಡ್ತೀನಿ, ಆಮೇಲೆ ಕೊಟ್ಕೊಳ್ಳಿ ಅವ್ರಿಗೆ ಎಷ್ಟು ಹೊತ್ತು ಓದ್ಬೇಕಾಗಿ. ನಾನು ಮಾತಾಡುವಾಗ ಅವ್ರ ಮಧ್ಯೆ ಮಾತಾಡಬಾರ್ದು ಅಷ್ಟೇ. ಹೇಳಿ ಅಶೋಕ್ ಸರ್, ಹೇಳಿ ಸರ್. ನಾನು ಈ RSS ಕಾರ್ಯಕರ್ತ ವರುಣ ಭೂಪಾಲ್ ಅವ್ರ ಮೇಲೆ ಅಲ್ಲೇ ಆಗಿರ್ತಕ್ಕ ಸರ್ ಮನೆಗೆ ಹೋಗ್ಬೇಕಾದ್ರೆ ಅವ್ರನ್ನ ಕೊಂದಿರ್ತ ಕೊಲ್ಲುವಂತ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಈ ತರದ ನೂರು ಘಟನೆಗಳಿದೆ. ಏನ್ ಅವ್ರಿಗೇನು ಅದಕ್ಕೇನು ಅವ್ರೇನ್ ತಲೆ ಕೆಡ್ಸ್ಕೊಳಲ್ಲ ಅವ್ರಿಗೆ. ಬಟ್ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ನಿಮಗೆ ಸವಾಲ್ ಹಾಕ್ತಾರೆ ಮಾಡಿ ಅದನ್ನ ಆತರ ಖಂಡಿತವಾಗ್ಲೂ ಮಾಡಿ ಯಾರು ತರ್ತಾರೆ ನಿಮ್ಮ ನಾನು ಹೇಳ್ತಾರೆ ಸರ್. ಒಂದೇ ನಿಮಿಷ, ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮೇಲೆ ಯಾರಲ್ಲೇ ಮಾಡಿದ್ದಾರೆ ಹಾಗಾರೆ? ಯಾರಲ್ಲೇ ಹೆಸರೇಳಿ, ಅಲ್ಲೇ ಮಾಡಿದವ್ರು ಯಾರು? ಈಗ ಬಂಧಿಸಿರೋರು ಯಾರು ಅವರು? ಅಮಾಯಕರು ಅವಾಗ ಬಂಧಿಸಿರೋದು. ಹಂಗಾರೆ ಅಖಂಡ ಶ್ರೀನಿವಾಸ್ ಮನೆ ಸುಟ್ಟಾಕಿರೋರು ಯಾರಿಗೂ? ಸುಮಾರು 150 ವೆಹಿಕಲ್ನ ಸುಟ್ಟಾಕಿರೋರು ಯಾರು? ಪೊಲೀಸ್ ವೆಹಿಕಲ್ನ ಸುಟ್ಟಾಕಿರೋರು ಯಾರು? ಸಾರ್ವಜನಿಕರ ಆಸ್ತಿಯನ್ನು ನಷ್ಟ ಮಾಡಿರೋರು ಯಾರು? ಮನೆಗಳನ್ನು ಒಡೆದಾಕಿರೋರು ಯಾರಾಗಾರೆ? ಇವರೆಲ್ಲ ಯಾರು? ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಬಲಿಗರ ಅಥವಾ ಎಸ್ ಡಿ ಪಿ ಐ ಬೆಂಬಲಿಗರು? ನಾನು ಹೇಳ್ಬಿಡ್ತೀನಿ, ತನ್ವೀರ್ ಸೇಠ್ ಕೊಲೆ ಮಾಡಿದ್ ಯಾರು ಕೇಳಿ? ಹಾ ಸರಿ, ಕೇಳ್ತೀನಿ ಸರ್. ಈಗ ಎಸ್ ಡಿ ಪಿ ಐ ನ ರಾಜ್ಯ ಘಟಕದ ಅಧ್ಯಕ್ಷರೇ ಇದ್ದಾರೆ ಮೊಹಮ್ಮದ್ ಶರೀಫ್ ಬಾಯ್, ಎಲ್ಲರೂ ಕೂಡ ಕ್ವಶನ್ ಕೇಳ್ತಿರೋದು ಯಾರು? ಮೊನ್ನೆಯೇ ರಾತ್ರಿ ಒಂದು ನಿಮಿಷ ಶರೀಫ್ ಬಾಯ್ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಳ್ಳಿ ಶರೀಫ್ ಬಾಯ್, ಪ್ಲೀಸ್ ಕಾಮ್, ಪ್ಲೀಸ್ ಕೇಳಿಸ್ಕೊಳ್ಳಿ ಪ್ರಶ್ನೆ. ಮೊನ್ನೆ ರಾತ್ರಿ ಬೆಂಗಳೂರಿನ ನಡೆದಂತ ಇಡೀ ಪ್ರಕರಣ, ಗಲಭೆ, ಗೊಂದಲ, ಸಾವಾಯಿತು, ಬೆಂಕಿ ಹಾಕಿದ್ರು, ಈ ಥರದ ಘಟನೆಗಳಿಗೆ ಯಾರು ಕಾರಣ ನಿಮ್ಮ ಪ್ರಕಾರ ಆಗಿದೆ? ನೋಡಿ, ಮೊದಲನೇದಾಗಿ ಆರೋಪಿಯನ್ನ ಬಂಧಿಸಿದಕ್ಕೆ ವಿಳಂಬ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ಇದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಅವರೇ ಇದಕ್ಕೆ ಹೊಣೆ ಆಗಿರ್ತಾರೆ. ಜೊತೆಗೆ ಸ್ಥಳದಲ್ಲಿ ಇದ್ದಂತಹ ಅಧಿಕಾರಿಗಳು ಅಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಂತಹ ಜನನ ಲಾಠಿ ಚಾರ್ಜ್ ಮಾಡಿ ಸುಮಾರು 6 ಗಂಟೆಯಿಂದ ಜನ ಅಲ್ಲಿ ಗುಂಪುಗೂಡಿದ್ದಾರೆ. 106 ಜನ ಗುಂಪುಗೂಡಿದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡೋದಿಲ್ಲ, ರಾತ್ರಿ 11 ಗಂಟೆಗೆ ಬಂದು ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ತಾರೆ. ಅಲ್ಲಿವರೆಗೂ 1000 ಜನ ಅಲ್ಲಿ ಸೇರಿರ್ತಾರೆ. ಒಂದು ಕೋಮು ಪ್ರಚೋದನಾ ಒಂದು ಪೋಸ್ಟ್ ಏನಿದೆಯೋ, ಪ್ರವಾದಿ ನಿಂದನೆ ಮುಸಲ್ಮಾನರಿಗೆ, ಇಡೀ ದೇಶಕ್ಕೆ, ಈ ದೇಶದ ನೆಲಕ್ಕೆ, ಈ ದೇಶದ ಸಂವಿಧಾನಕ್ಕೆ, ಕಾನೂನಿಗೆ ಮಾಡಿದಂತ ಅಪಮಾನ, ಯಾವುದೇ ಧರ್ಮ ನಿಂದನೆ ಕೂಡ ದೊಡ್ಡ ಅಪರಾಧ ಆಗುತ್ತೆ ನಮ್ಮ ದೇಶದ ಕಾನೂನಿನ ಪ್ರಕಾರ, ಮಾನ್ಯ ಸಚಿವರಿಗೆ ಗೊತ್ತಿರುತ್ತೆ. ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಇದನ್ನ ನಿರ್ಲಕ್ಷ್ಯತನ ಮಾಡ್ತಾರೆ. ಕೋಮು ಸೂಕ್ಷ್ಮವಾದಂತಹ ಪ್ರದೇಶಗಳಲ್ಲಿ ಸೂಕ್ಷ್ಮ ಕೋಮು ಭಾವನೆಗಳನ್ನ ಕೆರಳಿಸುವಂತಹ ಒಂದು ಪೋಸ್ಟ್ ಆದಾಗ ಅದಕ್ಕೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ತಕ್ಷಣ ಸ್ಪಂದನೆ ಮಾಡಿದ್ರೆ ದೇವರಾಣೆಗೂ ಇಂಥ ದೊಡ್ಡ ಘಟನೆ ನಡೀತಾ ಇರಲಿಲ್ಲ ಬೆಂಗಳೂರು. ನೇರವಾಗಿ ಒಂದು ಕಡೆ ಪೊಲೀಸ್ ಆಗಿದ್ರೆ ಶರೀಫ್ ಬಾಯ್, ಒಂದ್ ನಿಮಿಷ ಶರೀಫ್ ಬಾಯ್, ಶರೀಫ್ ಬಾಯ್ ನಿಮ್ಗೆ ನೋವಾಗಿದೆ, ನಿಮ್ಗೆ ನೋವಾಗಿದೆ, ಒಂದ್ ನಿಮಿಷ ಶರೀಫ್ ಬಾಯ್ ಹೋಲ್ಡ್ ಫಾರ್ ಎ ಸೆಕೆಂಡ್. ನಿಮ್ಗೆ ನೋವಾಗಿದೆ ಆಯ್ತು, ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳಿಲ್ಲ ಪೊಲೀಸರು ಆಯ್ತು, ಆದರೆ ಅದನ್ನ ಕಾನೂನಿನ ಕೈಗೆ ತೆಗೆದುಕೊಂಡು ಈ ತರ ಮಾಡೋದು ಸರಿನಾ? ಹಾಗಿದ್ರೆ ಮಾಡಿದ ತಪ್ಪ ಇದು. ನೋಡಿ, ಅದು ಒಂದು ದುರಂತ ಹಾಗೂ ದುರದೃಷ್ಟಕರ. ಜೊತೆಗೆ ಯಾರೇ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಈ ನೆಲದ ಕಾನೂನಿಗೆ ಯಾರು ಗೌರವ ಸೂಚಿಸುವುದಿಲ್ಲ, ಮುಲಾಜಿಲ್ಲದೆ ಅವ್ರನ್ನ ಒದ್ದು ಒಳಗಾಕೋಬೇಕು. ಆದ್ರೆ ಅದರಲ್ಲಿ ಎಸ್ ಡಿ ಪಿ ಐ ಹೆಸರನ್ನ ಎಳೆತಂದು ಸಚಿವರುಗಳು, ಮುಖ್ಯಮಂತ್ರಿಗಳು ಯಾವ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ, ಅವ್ರಿಗೆ ಫ್ರೀ ಬಿಡಿ, ಮುಕ್ತವಾದ ತನಿಖೆ ಅಧಿಕಾರಿಗಳು ಮಾಡಲಿ. ಕರ್ನಾಟಕದ ಪೊಲೀಸರು, ಬೆಂಗಳೂರಿನ ಪೊಲೀಸ್ ಅಧಿಕಾರಿಗಳು ದಕ್ಷವಾಗಿದ್ದಾರೆ. ಅವರು ಖಂಡಿತ ಇದ್ರ ಹಿಂದೆ ಇರುವಂತ ಕಾನ್ಸ್ಪಿರಸಿ ಏನಿದೆಯೋ ಅದನ್ನ ತರ್ತಾರೆ. ಆದ್ರೆ ಸಚಿವರು ಅಲ್ಲಿ ಭೇಟಿ ಮಾಡ್ತಾರೆ, ಪ್ರತಿ ಅಧಿಕಾರಿಗಳಿಗೆ ಒಂದು ಒತ್ತಡದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಸರ್ಕಾರ ಕ್ಲಿಯರ್ ಆಗಿ ಹೇಳ್ತಾ ಇದೆ ಶರೀಫ್ ಬಾಯ್, ಕೇವಲ ಯಾರಿಗೆ ಅರೆಸ್ಟ್ ಆಗಿದ್ದಾರೆ ಅವರು ಎಸ್ ಡಿ ಪಿ ಐ ಸಂಘಟನೆಗೆ ಸಂಬಂಧಪಟ್ಟವರು ಅಂತ ಸರ್ಕಾರನೇ ಹೇಳ್ತಾ ಇದೆ ಅಫಿಷಿಯಲ್ ಆಗಿ. ಹೋಮ್ ಮಿನಿಸ್ಟರ್ ಆದಿಯಾಗಿ ಎಲ್ಲರೂ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ನೋಡಿ ಸರ್, ಅಲ್ಲಿ ಎಲ್ಲಾ ವಿಡಿಯೋ ಫೋಟೇಜಸ್ ಇದೆ. ಯಾವ ವಿಡಿಯೋ ಫೋಟೇಜಸ್ ಅಲ್ಲಿ ನೀವು ನೋಡಿಸಿ ಎಸ್ ಡಿ ಪಿ ಕಾರ್ಯಕರ್ತರು ಏನ್ ಮಾಡ್ತಾ ಇದಾರಂತ ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಕೇಳಿ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳ ಜೊತೆ ಜನನ ಚದುರಿಸುವಂತಹ 100+ ವಿಡಿಯೋಗಳನ್ನ ನಾನು ನಿಮ್ಗೆ ಕೊಡ್ತೀನಿ. ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆದಂತ ಮುಜಮಿಲ್ ಪಾಷಾ ಕೂಡ ಇದು. ನಾನು ನಿಮ್ಮ ಮೂಲಕ ಅವ್ರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಆಯ್ತು, ಎಸ್ ಟಿ ಪಿ ಅವ್ರು ಇಲ್ಲ, ಕೆ ಎಫ್ ಡಿ ಅವರು ಇಲ್ಲ, ಯಾರೂ ಇಲ್ಲ, ಯಾರು ಅಲ್ಲ, ಅಲ್ಲಿ ಏನು ಮಾಡಿಲ್ಲ, ಯಾವುದು ಬಸ್ಸು ಸುಟ್ಟಿಲ್ಲ, ಲಾರಿನೂ ಸುಟ್ಟಿಲ್ಲ, ಪೊಲೀಸರ್ನು ಸುಟ್ಟಿಲ್ಲ, ಗಲಾಟೆನೇ ಆಗಿಲ್ಲ ಅಂತ ಇಟ್ಕೊಳ್ಳಿ. ಮಾಡಿದವ್ರು ಯಾರು ಹಂಗಾರೆ ಇದನ್ನ ಅಲ್ಲೆಲ್ಲ ಆಗಿದೆಯಲ್ಲ, ಇವೆಲ್ಲ ಆಗಿರೋ ಘಟನೆ ನಮ್ ಕಣ್ ಮುಂದೆ ನಿಮ್ ವಿಡಿಯೋದಲ್ಲೇ ಎಲ್ಲ ತೋರಿಸಿದಿರಲ್ಲ, ನಿನ್ನೆಯಿಂದ ಏನೇನಾಗಿದೆ ಎಲ್ಲ ತೋರಿಸಿದಿರಲ್ಲ. ಮಾಡಿದವ್ರು ಯಾರು? ಅವರಾದ್ರು ಬೇಕಲ್ಲ, ಮಾಡಿದವ್ರು ಯಾರು ಅನ್ನೋದು ಪ್ರಶ್ನೆನ ಅವ್ರು ಉತ್ತರ ಕೊಡದೆ
ಕೂತೆ ಎಸ್ ಟಿ ಪಿ ಐ ಇಲ್ಲ ಆಯ್ತು, ಮಾಡಿದವ್ರು ಯಾರು ಇವರು, ಯಾವ ಗುಂಪಿಗೆ ಸೇರಿದವರು, ಅಥವಾ ಕಾಂಗ್ರೆಸ್ ಅವರ ಅಥವಾ ಬೇರೆ ಯಾವ ಪಾರ್ಟಿನ ಏನಾನ ಹೇಳ್ಬೇಕಲ್ಲ ಅವರು. ಅದಕ್ಕೆ ನನಗನ್ಸೋದು ಅವರು ಲೀಗಲ್ ಆಗಿ ಬಹಳ ಮಾತಾಡಿದ್ದಾರೆ. ಪಕ್ಕದಲ್ಲಿ ಧನಂಜಯ ಇದ್ದಾರೆ, ಕೇಳಿ ಧನಂಜಯ ಅವರು ನಮ್ಮ ಲಾಯರ್ ಅವರು, ಅವ್ರನ್ನ ಕೇಳಿ ಏನು ಕಾನೂನು ಏನ್ ಹೇಳ್ತೈತೆ. ಏನಾದ್ರೂ ನಿಮ್ಮನ್ನ ಬೈದ್ರೆ ಯಾರಾದ್ರು, ಈಗ ರಾಮನ್ನ ಬೈತಾರೆ ಅಂತ ಇಟ್ಕೊಳ್ಳಿ, ಮೊಹಮ್ಮದ್ ಪೈಗರ್ನ ಬೈತಾರೆ ಅಂತ ಇಟ್ಕೊಳ್ಳಿ, ಇನ್ನೊಬ್ರು ಯಾರೋ ದೇವ್ರನ್ನ ಕ್ರಿಶ್ಚಿಯನ್ ಬೈತಾರೆ ಅಂತ ಇಟ್ಕೊಳ್ಳಿ. ಅದು ಕಾನೂನು ಏನ್ ಮಾಡ್ಬೇಕು, ಕಾನೂನು ಏನ್ ಹೇಳ್ತೈತೆ ಅಂತ ಧನಂಜಯ ಅವ್ರನ್ನ ಕೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಸರ್, ಇದುವರೆಗೂ 4-5 ವರ್ಷದಿಂದ ಈ ತರದ ಆರೋಪ ಕೇಳಿ ಬಂದಾಗ ನೀವು ಆರೋಪವನ್ನ ಮಾಡುತ್ತಿದ್ದಾಗ ಈ ತರದ ಆರೋಪ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಮಾಡ್ತಿದ್ರೆ ಈಗ ನಿಮ್ ಸರ್ಕಾರ ಇದ್ದಾಗ್ಲೂ ಬಂತು ಸರ್, ಆದ್ರೆ ಕಾಂಗ್ರೆಸ್ ನ ನಾಯಕರು ಇಲ್ಲ ಬಿಜೆಪಿ ಪಾಲು ಇದೆ ಇದ್ರಲ್ಲಿ ಅಂತಂದಾಗ ನಿಮ್ಗೆ ಏನ್ ಅನಿಸ್ತು ಸರ್? ಆಗ ಅಶೋಕ್ ಸರ್, ಅಲ್ಲ ಕಾಂಗ್ರೆಸ್ ಅವರು ಬಹಳ ವರ್ಷ ಇವರ ಓಟ್ಗಳನ್ನ ತೆಗೆದುಕೊಂಡು ಅನುಭವಿಸಿರೋಂಥವ್ರು, ಅವ್ರಿಗೆ ಅವ್ರ ಬೆಂಬಲ ಬೇಕೇ ಬೇಕು. ಈ ಎಸ್ ಟಿ ಪಿ ಇರ್ಬೋದು, ಕೆ ಎಫ್ ಡಿ ಇರ್ಬೋದು, ಪಾಪ್ಯುಲರ್ ಫ್ರಂಟು, ಇವೆಲ್ಲ ಓಟ್ಗಳು ತಗೊಂಡು ಬೆಂಬಲ ಬೆಳೆಸ್ಕೊಂಡು ಬಂದಿರೋರು. ನಮಗೇನು ಆ ಥರದ ಅವಶ್ಯಕತೆ ಬೇಕು, ಬೇಡ ಇಂಥ ಸಂಘಟನೆಗಳ ಅವಶ್ಯಕತೆ ನಮಗೆ ಬೇಕಾಗೇ ಇಲ್ಲ. ಜನ ಈ ದೇಶದ ಪ್ರಧಾನಿಯನ್ನ ಎಲೆಕ್ಟ್ ಮಾಡಿದ್ದಾರೆ, ಮುಖ್ಯಮಂತ್ರಿನ ಎಲೆಕ್ಟ್ ಮಾಡಿದ್ದಾರೆ, ಜನಕ್ಕೆ ಗೊತ್ತಿದೆ ಯಾರನ್ನ ಎಲೆಕ್ಟ್ ಮಾಡಬೇಕು ಏನು ಅಂತ. ಈ ಥರ ಸಂಘಟನೆಗಳು ಕಾಂಗ್ರೆಸ್ಗೆ ನಿರಂತರವಾಗಿ ಬೆಂಬಲವನ್ನು ಪರೋಕ್ಷವಾಗಿಯೂ ಕೊಟ್ಟಿದೆ, ಎದುರುಗಡೆನೂ ಕೊಟ್ಟಿದೆ. ಆ ಥರದ್ದು ಏನು ನಮಗೇನು ಅವಶ್ಯಕತೆ ಇಲ್ಲ. ಬೆಂಗಳೂರಿನ ಮಾಜಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಅವರಿದ್ರೆ ನಮ್ಮ ಕಾಂಗ್ರೆಸ್ನ ಮತಗಳು ಒಡೆಯೋಕೆ ಸಾಧ್ಯ, ಹಂಗಾಗಿ ಬಿಜೆಪಿಗೆ ಅಡ್ವಾಂಟೇಜು. ಕರಾವಳಿ ಭಾಗದ ಶಾಸಕರೊಬ್ರು ಹೇಳಿದ್ರು ಬಿಜೆಪಿನೇ ಸಪೋರ್ಟ್ ಮಾಡುತ್ತೆ ಗಾಡ್ ಫಾದರ್ ಅದಕ್ಕೆ ಅಂದ್ರು. ಈಗ ಕರೆಕ್ಟ್ ನೀವು ಸರಿಯಾದ ಪ್ರಶ್ನೆನ ಸರಿಯಾದ ಸಮಯಕ್ಕೆ ಕೇಳ್ತಿರಲ್ಲ, ನಿಮ್ಗೆ ಅಭಿನಂದನೆ ಸಲ್ಲಿಸ್ಬೇಕು ನಾನು. ಯಾಕೆ ಸರ್ ಅಭಿನಂದನೆ ಸ್ವೀಕಾರ ಮಾಡಿ ಫಸ್ಟ್. ಯಾಕೆ ಹೇಳಿ ಸರ್? ಸರ್ ಹಾ ಪ್ಲೀಸ್ ಅಭಿನಂದನೆ ಸ್ವೀಕಾರ ಮಾಡಿ, ಸ್ವೀಕಾರ ಮಾಡಿ ಹೇಳಿ ಸರ್. ಆಯ್ತು ಸರ್, ಥ್ಯಾಂಕ್ ಯು ಸರ್, ಹೇಳಿ ಸರ್. ಹಾ, 4 ವರ್ಷ ಮೇಯರ್ ಆದ್ರಲ್ಲ ಈ ಇದು ಎಸ್ ಡಿ ಎಫ್ ಗೆದ್ದಿದಾರಲ್ಲ ಒಬ್ಬ ಮೆಂಬರು, ಎಸ್ ಡಿ ಪಿ ಯಾರು ವೋಟ್ ಹಾಕಿದ್ರು ಕೇಳಿ ಅವ್ರನ್ನ, ಸ್ವಲ್ಪ ಬಿಜೆಪಿಗೆ ವೋಟ್ ಹಾಕಿದ್ರು ಅವರು, ಇಷ್ಟೇ ಒಂದೇ ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಿ, ಮುಗ್ದೋಯ್ತು ಅದು. ಯಾರಿಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಿ ಧನಂಜಯ ಸರ್, ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ ನ್ಯಾಯಾಲಯದ ಕಟ್ಟಕಟ್ಟೆಯಲ್ಲಿ ಯಾವಾಗ್ಲೂ ಕೂಡ. ನೀವು ಆಗ್ಲೇ ಹೇಳಿದಾಗೆ ಆ ಕ್ರೋಢೀಕರಣ ಆಗಬೇಕು, ಪಕ್ಕ ಅವಾಗ ಸಬ್ಮಿಟ್ ಆಗಬೇಕು ಅಂತ. ಇದುವರೆಗೆ ಯಾವುದೇ ಪ್ರಸ್ತಾವನೆ ಹೇಗೆ ಆ ಲೂಪ್ ಹೇಗೆ ಹೋಗ್ಬೇಕು ಸರ್? ಈಗ ಆಕ್ಚುಲಿ ಹೋಗ್ಬೇಕು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದ್ರೆ ಏನ್ ಮಾಡ್ಬೇಕಾಗಿದ್ರೆ ಸರ್ಕಾರ? ಮೊದಲು ಈ ಪೋಸ್ಟ್ ಅನ್ನ ಹಾಕಿದಂತ ವ್ಯಕ್ತಿ ಮೊನ್ನೆ ಒಂದ್ 2-3 ದಿನಗಳ ಹಿಂದೆ ಹಾಕಿದಂತ ವ್ಯಕ್ತಿಗೆ ಒಂದು ವೇಳೆ ನ್ಯಾಯಾಲಯದಿಂದ ಶಿಕ್ಷೆ ಆಗೋದಾದ್ರೆ 3 ವರ್ಷಗಳ ಶಿಕ್ಷೆ ಆಗತ್ತೆ. ಆದ್ರೆ ಆ ಪೋಸ್ಟ್ಗೆ ಪ್ರತ್ಯುತ್ತರವಾಗಿ ಸಾರ್ವಜನಿಕ ಪ್ರಾಪರ್ಟಿಯನ್ನ ಡ್ಯಾಮೇಜ್ ಮಾಡಿದಂತ ವ್ಯಕ್ತಿಗಳಿಗೆ 5 ವರ್ಷಗಳ ಸಜೆ ರಿಸರ್ವ್ ಮಾಡಿದೆ ನಮ್ಮ ಕಾನೂನು. ಸೊ ನಮ್ಮ ಸಮಾಜ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂದ್ರೆ, ಪೋಸ್ಟ್ಗೆ ಎದರಿ ಅಥವಾ ಬೇಸರಗೊಂಡು ಅಥವಾ ಅದನ್ನ ಧಿಕ್ಕರಿಸಿ ಯಾರು ಕೂಡ ಬೀದಿಗೆ ಬಂದು ರಂಪಾಟ ಮಾಡೋ ಹಾಗಿಲ್ಲ. ಪೊಲೀಸ್ನವ್ರಿಗೆ ಒಡೆಯುವಂತದ್ದು ಇದೆಲ್ಲ ಒಂದು ಅಕ್ಷಮ್ಯ ಅಂತ ಹೇಳ್ಬಹುದು, ಬಟ್ ಅಕ್ಷಮ್ಯ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ 5 ವರ್ಷಗಳ ಸಜೆ ಇದೆ ಅದಕ್ಕೆ. ಅಂಡ್ ಸುಪ್ರೀಂ ಕೋರ್ಟ್ ಕಳೆದ 7-8 ವರ್ಷಗಳಲ್ಲಿ ಡ್ಯಾಮೇಜ್ ಮಾಡಿದಂತ ವ್ಯಕ್ತಿಗಳ ಮೂಲಕ ಪೆನಾಲ್ಟಿಯನ್ನ ಕಲೆಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ಅದಕ್ಕೊಂದು ಸ್ಪೆಷಲ್ ಮೆಕ್ಯಾನಿಸಮ್ ಕೂಡ ಕೊಟ್ಟಿದೆ, ಅದು ಇಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕಾಗತ್ತೆ. ಬಟ್ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ನಡೆದಂತದ್ದಕ್ಕೆ ಶೂನ್ಯ ಮಟ್ಟದ ಸಮರ್ಥನೆ ಇದೆ ಅಂತ ಹೇಳ್ಬೇಕಾಗತ್ತೆ. ಪೋಸ್ಟ್ ನಲ್ಲಿ ಏನಾದ್ರೂ ಇರಬಹುದು, ಆದ್ರೆ ಅಲ್ಲಿ ನಡೆದಂತ ರಾದಾಂತಕ್ಕೆ ಯಾರು ಕೂಡ ನಾಗರಿಕ ಸಮಾಜದಲ್ಲಿ ಯಾರು ಕೂಡ ಸಮರ್ಥನೆಯನ್ನ ಕೊಡ್ಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಪಾಯಿಂಟ್ ಔಟ್. ನಾವಲ್ಲ, ನಾವೀಗ ಗೆಲ್ಲಬೇಕು ಕಾರಣ ಅಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವರು, ಇಲ್ಲ ಇವರೇ ಮಾಡಿರೋದು, ನಮ್ಮ ಹತ್ರ ದಾಖಲೆ ಇದೆ ಅಂತ ಸರ್ಕಾರ. ಯಾರನ್ನ ಹೊಣೆಗಾರನ ಮಾಡೋದು ಸರ್? ಓಕೆ, ಸೊ ಒಂದು ಏನಾಗ್ತಿದೆ ಅಂದ್ರೆ, ಈಗ ನೀವು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಆಫ್ 1967 ಕಾಯ್ದೆಯನ್ನ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿ ಓದಿದ್ರೆ ಅದರಲ್ಲಿ ಒಂದು ಅಂಶ ಇದೆ, ಅದೇನಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಒಂದು ಸಂಸ್ಥೆಯನ್ನ ಅನ್ಲಾಫುಲ್ ಅಸೋಸಿಯೇಷನ್ ಅಂತ ಡಿಕ್ಲೇರ್ ಮಾಡುತ್ತೆ, ಡಿಕ್ಲೇರ್ ಮಾಡಿದ ನಂತರ ಆ ಸಂಸ್ಥೆಯ ಸದಸ್ಯರು ಯಾರಾದ್ರೂ ಇದ್ದ ಪಕ್ಷದಲ್ಲಿ, ಆ ಸಂಸ್ಥೆ ಅಥವಾ ಆ ಸಂಸ್ಥೆಗೆ ಹಣ ಸಂದಾಯ ಮಾಡಿದಂತ ಪಕ್ಷದಲ್ಲಿ ಅಂತ ವ್ಯಕ್ತಿಗಳಿಗೂ ಕೂಡ 2 ವರ್ಷಗಳ ಸಜೆ ಇದೆ ಅಂತ ಈ ಕಾನೂನು ಹೇಳುತ್ತೆ. ಆದ್ರೆ ಸುಮಾರು 10 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಈ ತರನಾದ ಕ್ಲಾಸ್ ಬಂದು ಅಸಂವಿಧಾನಿಕ ಅಂತ ಘೋಷಣೆ ಮಾಡಿದೆ. ಸೊ ಯಾವುದೇ ಒಂದು ಅನ್ಲಾಫುಲ್ ಅಸೋಸಿಯೇಷನ್ ಅಲ್ಲಿ ರಾಜಕೀಯ ಆಕ್ಟಿವಿಟಿ ಇದ್ದ ಪಕ್ಷದಲ್ಲಿ ಅದು ನಡ್ಕೊಂಡು ಹೋಗ್ಬೋದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್, ಕಳೆದ 10 ವರ್ಷದಲ್ಲಿ ಯಾವ ಸಂಸ್ಥೆಗಳು ರಾಜಕೀಯದಲ್ಲಿ ತೊಡಗಿರುತ್ತವೆ ಅಂತ ಸಂಸ್ಥೆಗಳನ್ನ
ಅನ್ಲಾಫುಲ್ ಅಸೋಸಿಯೇಷನ್ ಅಂತ ಘೋಷಣೆ ಮಾಡುವುದರಲ್ಲಿ ಕೇಂದ್ರ ಸರ್ಕಾರ ಹಿಂದೆ ಯಾತಕ್ಕೆ ಬೀಳ್ತಾ ಇದೆ ಅಂದ್ರೆ, ಇಟ್ ವಿಲ್ ಓನ್ಲಿ ಬೆನಿಫಿಟ್ ದೆಮ್ ಬಿಕಾಸ್ ಫಾರ್ ಇನ್ಸ್ಟೆನ್ಸ್ ಈ ಒಂದು ಸಂಸ್ಥೆ, ಯಾವ ಸಂಸ್ಥೆಯ ಬಗ್ಗೆ ನೀವು ಮಾತನಾಡ್ತಿದ್ರೆ, ಆ ಸಂಸ್ಥೆಯ ಬಗ್ಗೆನೆ ನಾವು ಚರ್ಚೆ ಮಾಡೋದಾದ್ರೆ, ಆ ಸಂಸ್ಥೆಯನ್ನ ಅನ್ಲಾಫುಲ್ ಅಸೋಸಿಯೇಷನ್ ಅಂತ ಘೋಷಣೆ ಮಾಡಿದ ನಂತರವೂ ಕೂಡ ಒಂದು ವೇಳೆ ಅದರ ರಾಜಕೀಯ ಆಕ್ಟಿವಿಟಿ ನಡೀತಾ ಇದ್ರೆ ಅದು ನಡೀತಾ ಹೋಗ್ಬೋದು. ಸೊ ಫಾರ್ ದಟ್ ರೀಸನ್ ಅನ್ಫಾರ್ಚುನೇಟ್ಲಿ ಕಳೆದ 10 ವರ್ಷದಲ್ಲಿ ವಾಟ್ ವಿ ಫೈಂಡ್ ಸಾಕಷ್ಟು ಸಂಸ್ಥೆಗಳು ರಾಜಕೀಯದಲ್ಲಿ ಇಳಿತಾ ಇದಾವೆ ಅಂತ ಭಾವಿಸಬಹುದು. ಬಟ್ ನಾ ಎಸ್ ಡಿ ಪಿ ಐ ಅವ್ರ ಬಗ್ಗೆ ನಾನು ಯಾವುದೇ ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಬಿಕಾಸ್ ಆನೆಸ್ಟ್ಲಿ ನನ್ಗೇನು ಕೂಡ ಗೊತ್ತಿಲ್ಲ ಆ ಸಂಸ್ಥೆಯ ಬಗ್ಗೆ. ಆ ಕಾರಣಕ್ಕೋಸ್ಕರ ಐ ವಿಲ್ ಕೀಪ್ ಮೈಸೂರು. ಮಹಮ್ಮದ್ ಶರೀಫ್ ನಮ್ಮ ಜೊತೆ ಇದ್ದಾರೆ, ಅಫ್ಕೋರ್ಸ್ ಮಾನ್ಯ ಕಂದಾಯ ಸಚಿವರು ಕೂಡ ನಮ್ಮ ಜೊತೆ ಲೈವ್ ಅಲ್ಲಿ ಇದ್ದಾರೆ, ಮಾತಾಡಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್ ಬ್ಯಾನ್ ಪಾಲಿಟಿಕ್ಸ್. ನಮ್ಮ ಜೊತೆ ಮೂರು ಗಣ್ಯರಿದ್ದಾರೆ, ಕಂದಾಯ ಸಚಿವರಾದಂತಹ ಆರ್ ಅಶೋಕ್ ಅವರು, ಎಸ್ ಡಿ ಪಿ ಐನ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರು ಮೊಹಮ್ಮದ್ ಶರೀಫ್, ಮಗದೊಂದು ಕಡೆ ವಕೀಲಾದಂತಹ ಕೆ ವಿ ಧನಂಜಯ್ ಅವರು ಕೂಡ. ಮೊಹಮ್ಮದ್ ಶರೀಫ್ ಅವರೇ ಮಾತಾಡಿಸ್ತೀನಿ, ಒಂದು ಸೆಕೆಂಡ್ ನಾನು ಕಂದಾಯ ಸಚಿವರ ಹತ್ರ ಹೋಗಿ ಬರ್ತೀನಿ. ಸರ್, ಎಲ್ಲ ಕಡೆ ಆಗ್ರಹ ವ್ಯಕ್ತ ಆಗ್ತದೆ, ನೀವು ಕೂಡ ಮಾಡ್ತಿದ್ದೀರಿ, ಜೊತೆಗೆ ಯಾರು ಕೂಡ ಪ್ರೆಷರ್ ಇಲ್ಲ ಮಾಡಬಾರ್ದು ಅಂತ ಏನಿಲ್ಲ, ಬಟ್ ವೈ ಹಾಗಿದ್ರೆ ಏನ್ ನಡೆ ಏನಾಗಿದ್ರೆ ಸರ್ಕಾರದ? ಇಲ್ಲ, ಎಲ್ಲರ ಅಭಿಪ್ರಾಯ ಸಾರ್ವಜನಿಕರ ಅಭಿಪ್ರಾಯ ಎಲ್ಲ ಮಾಡಬೇಕು ಅಂತಾನೆ. ಈಗ ಕಾಂಗ್ರೆಸ್ ಅವರು ಒಬ್ಬರು ಧ್ವನಿ ಗುಡಿಸಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು, ಉಳಿದವರು ಕೂಡ ಧ್ವನಿ ಗೂಡಿಸ್ಬೇಕು. ಎಲ್ಲರೂ ಕೂಡಿಸ್ತಾರೆ, ಧ್ವನಿ ಗೂಡಿಸ್ತಾರೆ. ಧನಂಜಯ ಅವರು ಹೇಳಿದಂತ ಮಾತನ್ನು ಗಮನದಲ್ಲಿ ಇಟ್ಕೋಬೇಕು, ಯಾಕಂದ್ರೆ ಒಂದ್ಸರಿ ಬ್ಯಾನ್ ಮಾಡಿದ್ರು ಇವರು ಪೊಲಿಟಿಕಲ್ ಆಕ್ಟಿವಿಟೀಸ್ ಮಾಡಬಹುದು ಅಂತ ಕೋರ್ಟ್ ಹೇಳಿದೆ. ಅದಕ್ಕೆ ಏನಾದ್ರೂ ಒಂದು ತಿದ್ದುಪಡಿಯನ್ನ ತಂದ್ರೆ ಸರಿ ಹೋಗ್ತದೆ. ಇಲ್ಲ ಅಂದ್ರೆ ಇವ್ರದ್ದು ಏನು ಅಂತ ಹೇಳಿದ್ರೆ, ನೀವು ಧನಂಜಯ ಅವರು ಇದಾರೆ ಅಲ್ಲೇ ಕೇಳಿ, ಇವರು ಒಂದು ಈಗ ನಾವು ಪಾಪ್ಯುಲರ್ ಫ್ರಂಟ್ ನ ಬ್ಯಾನ್ ಮಾಡಿದ್ರೆ ಇನ್ನೊಂದು ಹೆಸರು ಇಟ್ಕೊಂಡು ಬರ್ತಾರೆ ಇವ್ರು ಆಚೆ, ಒಂಥರ ಇದ್ರ ಬೀಜಾಸುರನ ಅದೇನೋ ಹೇಳ್ತಾರಲ್ಲ, ರಾಕ್ಷಸ ಹಬ್ಬ ಇದ್ನಲ್ಲ, ರಕ್ತ ಬೀಜಾಸುರ ಆ ತರದ್ದು. ನೀವು ಬ್ಯಾನ್ ಮಾಡಿ ಇನ್ನೊಂದು ಹೆಸರು ಇಟ್ಕೊಂಡ್ ಬರ್ತಾರೆ ಆಚೆ, ಅದು ಕಾನೂನಲ್ಲಿ ಅವಕಾಶ ಇದೆ ಕೇಳಿದ. ವ್ಯವಸ್ಥೆಯನ್ನ ನಾವು ಮಾಡ್ಬೇಕು ಅದಕ್ಕೆ ನಾನು ಹೇಳ್ತೇನೆ. ಈಗ ಯಾರು ಕೊಲೆ ಮಾಡಿಲ್ಲ, ಈಗ ಒಂದು ಕೊಲೆ ಆಯ್ತು ಅಂತ ಇಟ್ಕೊಳ್ಳಿ, ಯಾರು ಕೊಲೆ ಮಾಡಿಲ್ಲ ಅಂದ್ರೆ ಕೊಲೆ ಆದ ವ್ಯಕ್ತಿ ಹೆಂಗಾದ ಹಂಗಾರೆ, ಏನ್ ಇಲ್ಲಿ ಗಲಾಟೆ ಆಗಿದ್ದೆ ಹಂಗಾರೆ ಏನಕ್ಕೆ ಇದು? ಇದು ನೋಡಿ, ನಾನು ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಇದು ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಐ ಘಟನೆ ಅಷ್ಟೇ. ಯಾರು ದೊಡ್ಡವರು ಎಸ್ ಡಿ ಪಿ ಐ ಯಾರು ದೊಡ್ಡವರು? ಕಾಂಗ್ರೆಸ್ ದೊಡ್ಡದಾ, ಈ ಸಂಸ್ಥೆ ದೊಡ್ಡದಾ? ಇಷ್ಟೇ ಜಗಳ ನಡೀತಾ ಇರೋದು. ಮೈಸೂರಲ್ಲಿ ಆಯ್ತಲ್ಲ ಈ ತನ್ವೀರ್ ಸೇಠ್ ಗಲಾಟೆ, ಅಲ್ಲೂ ಅದೇ ಸೇಮ್. ಲಾಭ ನಷ್ಟದ ಪ್ರಶ್ನೆ ಮಾತಾಡ್ಬೇಕಾ ಬೇಡ? ಛೇ, ಅದು ನೋಡಿ, ಇಡೀ ಬೆಂಗಳೂರು ಈ ಸಂಘಟನೆ ಏನಿದೆಯಲ್ಲ, ಈ ಮೂರು ಸಂಘಟನೆ, ಪಾಪ್ಯುಲರ್ ಫ್ರಂಟ್ ಇವ್ರದ್ದು ಯಾರ್ದಾರ್ದು ಇದೆಯಲ್ಲ, ಇವರೆಲ್ಲ ಭಯ ಬೀಳಿಸ್ಬೇಕು ಅಂತೇಳಿ, ಬೆಂಗಳೂರು ಜನನ ಭಯ ಬೀಳಿಸ್ಬಿಟ್ಟು ನಾವು ರಾಜಕೀಯ ಬೇಳೆ ಬೇಯಿಸ್ಕೊಂಡು ಹಾಳಾಗ್ಬೇಕು ಅನ್ನೋದು. ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ, ಆ ಕಾಲ ಎಲ್ಲ ಹೊರಟೋಯ್ತು, ಆ ಕಾಲ ಎಲ್ಲ ಹಿಂದೆ ಇತ್ತು ಬಹಳ. ಈಗ ಮೋದಿಯವರ ಕಾಲ ಇದು, ಭಯದ ಪ್ರಶ್ನೆನೇ ಇಲ್ಲ. ನಾವು ಪಾಕಿಸ್ತಾನನ ಎದುರಾಕೊಂಡಿದ್ದೀರಿ, ಚೈನಾನ ಎದುರಾಕೊಂತಾ ಇದ್ದೀರಿ, ಅಂತ ದೊಡ್ಡ ದೇಶನ ಭಯ ಬೀಳೋ ಪ್ರಶ್ನೆನೇ ಇಲ್ಲ. ಈ ತರ ಭಯ ಬೀಳಿಸಿ ಏನೋ ಮಾಡ್ತೀರಿ ಅಂದ್ರೆ ಭಯ ಬೀಳೋ ಎಲ್ಲ ಕಾಲ ಎಲ್ಲ ಹೊರಟಾಯ್ತು, ಏನು ಭಯ ಬೀಳಲ್ಲ. ಇವತ್ತು ಭಾರತ ಶಕ್ತಿಶಾಲಿ ದೇಶ, ಎಲ್ಲವನ್ನ ಎದುರಿಸುವಂತ ಶಕ್ತಿ ಇರುವಂತ ಸೈನಿಕರು ನಮ್ಮ ದೇಶದಲ್ಲಿ ಇದ್ದಾರೆ, ನಾಗರಿಕರು ಆ ತರದ ಜನ ಇದ್ದಾರೆ. ಆದ್ರಿಂದ ಯಾರು, ನಾನು ಹೇಳ್ತೀನಿ, ಇವ್ರಿಗೇನಾದರೂ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ, ರಾಮನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ, ಅದಕ್ಕೆ ಕಾನೂನಿದೆ, ಕಂಪ್ಲೇಂಟ್ ಕೊಡಿ, ಅದಕ್ಕೆ ಕಂಪ್ಲೇಂಟ್ ಕೊಡಿ, ಅವ್ರ ಮೇಲೆ ಕ್ರಮ ತೆಗೆದು ಹೋರಾಟ ಮಾಡಿ, ಕೋರ್ಟಲ್ಲಿ ಹೋಗಿ ಲಾಯರ್ನಿಟ್ಟು ಹೋರಾಟ ಮಾಡಿ, ಅವನು ಜೈಲ್ಗೆ ಹಾಕಿ, ಅವನಿಗೆ ಮರಣದಂಡನೆ ಕೊಡಿಸಿ ಅವನಿಗೆ. ಅದು ಬಿಟ್ಬಿಟ್ಟು ಕಾನೂನನ್ನು ಕೈಗೆ ತಗೊಂಡು ಪೊಲೀಸ್ ಠಾಣೆಯನ್ನು ಹೊಡೆದಾಕೋದು, ಬರ್ನ್ ಮಾಡೋದು, ಪೊಲೀಸವ್ರಿಗೆ ಹೊಡೆಯೋದು, ಆಸ್ತಿ ಪಾಸ್ತಿ ನಷ್ಟ ಮಾಡೋದು, ಯಾರು ಇವ್ರದ್ದು ಅಪ್ಪನ ಆಸ್ತಿನ ಇದೆಲ್ಲ? ಇವ್ರದ್ದು ಅಪ್ಪನ ಆಸ್ತಿ, ಟ್ಯಾಕ್ಸ್ ಪೇಯರ್ಸು, ಬೆಂಗಳೂರು ಜನ ಟ್ಯಾಕ್ಸ್ ಪೇಯರ್ಸು, ಇವರೆಲ್ಲ ಟ್ಯಾಕ್ಸ್ ಪೇಯರ್ಸು, ಬೆಂಗಳೂರು ಜನ ಟ್ಯಾಕ್ಸ್ ಪೇಯರ್ಸು, ಅವ್ರಿಗೆ ಭಯಭೀತಿ ಮಾಡುವಂಥದ್ದು ಅದು ಹೇಳಿತನ. ಈ ಥರದವ್ರನ್ನೆಲ್ಲ ಮಟ್ಟ ಹಾಕ್ತೀರಿ, ಯಾವ ಕಾರಣಕ್ಕೂ ಬಿಡಲ್ಲ. ಈ ಇದೊಂದು ಪಾಠ ಆಗಬೇಕು. ಬೆಂಗಳೂರಲ್ಲಿ ನಾನು ಗಲಭೆ ಮಾಡ್ತೀನಿ, ಭಯ ಇಡಿಸ್ತೀನಿ ಅನ್ನೋರಿಗೆ ಇನ್ಮೇಲೆ ಪಾಠ ಆಗಬೇಕು ಈ ಘಟನೆ. ಆ ರೀತಿ ಸರ್ಕಾರ ಕ್ರಮ ತೆಗೆದುಕೊಳ್ತೈತೆ, ಯಾವುದೇ ಕಾರಣಕ್ಕೂ ಈ ಥರದ ಸಂಘಟನೆಗಳೇನಿದೆ ಇನ್ನು ಮಾಡ್ತಾ ಇದ್ರಿ, ತನಿಖೆಯ ಒಂದು ರೂಪ ಬರಬೇಕು ಇದಕ್ಕೆ. ಯಾಕಂದ್ರೆ ನಾನ್ ಹೇಳ ಇದು ಹೇಳೋದ್ರಿಂದ ಪೊಲಿಟಿಕಲ್ ಆಗ್ತೈತೆ. ಮೊದಲಾಗಿ ಬಿಜೆಪಿ ಹಾಗೂ ಬ್ಯಾನ್ ಮಾಡಬೇಕು, ಅದು ಪೊಲಿಟಿಕಲ್ ಇಶ್ಯೂ ಆಗ್ತೈತೆ. ಪೊಲಿಟಿಕಲ್ ಅಲ್ಲ, ತನಿಖೆ ಆಗ್ಬೇಕು. ತನಿಖೆಯಲ್ಲಿ ಈ ಸಂಸ್ಥೆಗಳ ಹೆಸರು ಬರಬೇಕು, ಆ ಹೆಸರುಗಳು ಇಂದ ಆಮೇಲೆ ಇವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ಳಕ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದ ಸರ್ಕಾರ ತನಿಖೆ ಬಂದ ಮೇಲೇನೆ
ಕ್ರಮಗಳನ್ನ ತೆಗೆದುಕೊಳ್ಳುವಂತದ್ಕೆ ತೀರ್ಮಾನಗಳನ್ನ ನಾವು ಮಾಡ್ತೀರಿ. ಸರ್ಕಾರ ತನಿಖೆ ಬರಬೇಕು, ಈಗಾಗಲೇ ತನಿಖೆಗೆ ಆದೇಶ ಮಾಡಿದಿರಿ. ಪೊಲೀಸರು ನಿಷ್ಪಕ್ಷವಾದಂತಹ ತನಿಖೆ ಮಾಡಬೇಕು. ಆ ತನಿಖೆ ಆದೇಶ ಬಂದ ಮೇಲೆ ಅದ್ರ ಮೇಲೆ ಯಾರಿದ್ದಾರೆ ಇದರಿಂದ ಅನ್ನೋದು ಗೊತ್ತಾದ ಮೇಲೆ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ನಾವು ಸ್ಟೇಟ್ಮೆಂಟ್ ಮಾಡೋದ್ರಿಂದ ಏನು ಆಗಲ್ಲ, ಅಥವಾ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇಂದ ಏನು ಆಗಲ್ಲ. ತನಿಖೆ ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ಶರೀಫ್, ಏನಿದು ಅಫ್ಕೋರ್ಸ್ ಆರೋಪ ಎದುರಿಸ್ತಾ ಇದ್ದೀರಿ ನೀವು, ಅದಕ್ಕೆ ನಿಮ್ಮ ಮಾತೇನು? ಸಚಿವರ ಜೊತೆ ನಾನಿದ್ದೀನಿ, ಪಾಠ ಆಗ್ಬೇಕು ಸರ್. ಇದು ಮಾಧ್ಯಮದ ಮೂಲಕ ಇದು ಸರ್ಕಾರದ ದೋಷ, ಇದು ಲೋಪವನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಕೋವಿಡ್ ಅಲ್ಲಿ ಏನು ಮಾಡಕ್ ಆಗ್ದಿರಂತ ಸರ್ಕಾರ, ನಿಮ್ದು ನಾಚಿಕೆ ಆಗ್ಬೇಕು ಸಚಿವರೇ. ಜನ ಪ್ರಾಣ ಬಿಡ್ತಾ ಇದ್ರು, ನೀವ್ ಹೇಳ್ತೀರಾ ಮುಸಲ್ಮಾನರು ಹಿಂದೂ ಅಂತ ಹೇಳ್ತೀರಾಡು. ಸಾಯ್ತಾಳೆ ಆಸ್ಪತ್ರೆ ಸಿಗಲ್ಲ, ಅದನ್ನ ನಿಮ್ಗೆ ನಡೆಯಲ್ಲ, ನಡೆಯೋ ಕಾಲ ಎಲ್ಲ ಇತ್ತು, ಇವಾಗೆಲ್ಲ ನಡೆಯಲ್ಲ ಇವೆಲ್ಲ. ಸರ್ಕಾರ ಖಂಡಿತ ಅಶೋಕ್, ಕೋವಿಡ್ ಗು ನಿನ್ಗೆ ಸಂಬಂಧ ಇದೆ? ಹೂ ಆರ್ ಯು ಟು ಆಸ್ಕ್? ಖಂಡಿತವಾಗಿ ಹೂ ಆರ್ ಯು ಟು ಆಸ್ಕ್? ಮೊಹಮ್ಮದ್ ಶರೀಫ್ ಕ್ಲಿಯರ್ ಆಗಿ ಕೇಳುವಂತ ಪ್ರಶ್ನೆ, ಕ್ಲಿಯರ್ ಆಗಿ ಕೇಳ್ತಿರೋ ಪ್ರಶ್ನೆ, ಮೊನ್ನೆ ರಾತ್ರಿ ಬೆಂಗಳೂರಿನಂತ ಈ ದೊಡ್ಡ ಗಲಭೆಗೆ ಕಾರಣ ಯಾರು, ನೀವು ಕಾರಣನ ನೀವಲ್ಲ ಅನ್ನೋದಾದ್ರೆ ಯಾರು ಅಂತ ಎಲ್ಲರೂ ಕೇಳ್ತಿದ್ದಾರೆ. ಇದಕ್ಕೆ ನಿಮ್ ಉತ್ತರ ಏನು ಶರೀಫ್? ನಾನು ಹೇಳ್ತಾ ಇದೀನಲ್ವಾ, ಕಾರಣ ಪೊಲೀಸರ ನಿರ್ಲಕ್ಷ್ಯದಿಂದ. ಪೊಲೀಸರು ಸರಿಯಾದ ಸಮಯಕ್ಕೆ ಎಚ್ಚೆತ್ಕೊಂಡಿದ್ರೆ ಸಿಂಪಲ್ ನೀವಲ್ಲ ಅಂತ ಇಟ್ಕೊಳ್ಳೋಣ. ಶರೀಫ್ ಬಾಯ್ ಹೋಲ್ಡ್ ಫಾರ್ ಸೆಕೆಂಡ್, ಒಂದ್ ನಿಮಿಷ ನಿಲ್ಲಿಸಿ, ಕೇಳಿಸ್ಕೊಳ್ಳಿ. ಶರೀಫ್ ಬಾಯ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀನಿ, ನೀವಲ್ಲ ಅಂತ ಇಟ್ಕೊಳ್ಳ. ಶರೀಫ್ ಒಂದ್ ನಿಮಿಷ ಹೋಲ್ಡ್ ಮಾಡಿ. ಶರೀಫ್ ಹೋಲ್ಡ್ ನೀವು ಮಾತಾಡಿದ್ರು ಕೇಳಿಸಲ್ಲ, ಪ್ಲೀಸ್ ಹೋಲ್ಡ್ ಮಾಡಿ. ಶರೀಫ್ ಹೋಲ್ಡ್ ಮಾಡಿ, ನೀವಲ್ಲ ಅಂತಾನೆ ಇಟ್ಕೊಳ್ಳ, ಎಲ್ಲರೂ ಅನ್ಕೊಳ್ಳ. ಆದರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ, ಗಲಭೆ ಮಾಡ್ತಾರೆ, ಬೆಂಕಿ ಹಾಕ್ತಾರೆ, ಲೂಟಿ ಮಾಡ್ತಾರೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಸ್ ಡಿ ಪಿ ಅನ್ನೋ ಸಂಘದ ಮೇಲೆ ಆರೋಪ ಇದೆ, ನಿಜ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೇಲೆ ಆರೋಪ ಇಲ್ಲ ಅನ್ನೋದಾದರೆ ಯಾರು ಮಾಡಿದವ್ರ ವಿರುದ್ಧ ನೀವು ಇರ್ತೀರಾಗಿದ್ರೆ ಆಯ್ತಪ್ಪ, ನಾವು ಎಸ್ ಡಿ ಪಿ ಏನಾರು ಇದ್ಯಾರು ಮಾಡಿ, ನಾವು ಸಾಥ್ ಕೊಡ್ತೀವಿ, ಅವ್ರನ್ನ ಅರೆಸ್ಟ್ ಮಾಡಿ ಅಂತ ನೀವು ಹೇಳ್ತೀರಾ? ಪ್ಲೀಸ್ ಹೇಳಿ. ಆಗಿದ್ರೆ ನೋಡಿ, ನಿನ್ನೆ ಕೂಡ ನಾವು ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ್ದೀವಿ, ಸ್ವತಃ ನಾವು ಹೇಳಿದ್ದೀವಿ, ನೋಡಿ ಸರ್ ನಾನು ಇದ್ದೀನಿ ಇಲ್ಲಿ, ಎಲ್ಲ ಎಸ್ ಡಿ ಪಿ ಅನ್ನೋರು ಇದ್ದೀವಿ ಅಲ್ಲಿ, ನಿಮ್ಮ ಅಧಿಕಾರಿಗಳನ್ನ ಕೇಳಿ, ಈ ಸರ್ಕಾರದ ಸಚಿವರ ಒತ್ತಡದಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ಬಿಡಬೇಡಿ, ದಯವಿಟ್ಟು ಫೇರ್ ಆ್ಯಂಡ್ ಫ್ರೀ ಯಾವುದೇ ಒತ್ತಡ ಇಲ್ಲದಂತಹ ತನಿಖೆ ಆಗಲಿ ಸರ್, ಇದಕ್ಕೆ ನ್ಯಾಯಾಂಗ ತನಿಖೆ ಆಗಲಿ. ಸರ್ಕಾರ ಇದೆ, ಸಿ ಬಿ ಐಗೆ ಬೇಕಾದ್ರೆ ವಹಿಸಲಿ, ಅವ್ರದೇ ಸರ್ಕಾರ ಇದೆ, ಕೇಂದ್ರದಲ್ಲೂ ಕೂಡ ಅವ್ರದೇ ಸರ್ಕಾರ ಇದೆ. ದಯವಿಟ್ಟು ಅಶೋಕ್ ಅವರೇ, ಅಶೋಕ್ ನಮ್ಮ ಮಾನ್ಯ ಸಚಿವರೇ, ನೀವು ಯಾವುದೇ ಉನ್ನತ ಮಟ್ಟದ ತನಿಖೆ ಮಾಡಲಿ. ಎಸ್ ಡಿ ಪಿ ಐ ಸರ್ಕಾರದ ಜೊತೆ ಇದೆ, ಇಲ್ಲಿನ ಪೊಲೀಸ್ ಆಯುಕ್ತರ ಜೊತೆ ಇದೆ, ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಕರೆ ಮಾಡಿದ ಒಂದು ನಿಮಿಷಕ್ಕೆ ನಾವು ಅವ್ರ ಮುಂದೆ ಹಾಜರಾಗ್ತೀವಿ, ಖಂಡಿತವಾಗಿ ತನಿಖೆ ಆಗಲಿ. ಆದರೆ ಅಧಿಕಾರಿಗಳನ್ನ ದಾರಿ ತಪ್ಪಿಸುವಂತ ಕೆಲಸ, ರಾಜ್ಯದ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾನ್ಯ ಸಚಿವರು ಮಾಡಬಾರ್ದು. ಇಲ್ಲ ಅಂತಲ್ಲ, ಈಗ ಒಬ್ರು ದಿಲೀಪ್ ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್ ಅವರೇ ನಮಸ್ಕಾರ. ದಿಲೀಪ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ದಿಲೀಪ್, ಕ್ಯಾನ್ ಯು ಹಿಯರ್ ಮೀ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ದಿಲೀಪ್? ಹಾಂ ಸರ್ ಹೇಳಿ. ಒಂಚೂರು ಜೋರಾಗಿ ಮಾತಾಡ್ಬೋದಾ ದಿಲೀಪ್? ಹಾಂ ಹೇಳಿ ಹೇಳಿ ಸರ್ ಹೇಳಿ. ಓಕೆ, ದಿಲೀಪ್ ಶೆಟ್ಟಿ ಅಲ್ವಾ? ಹೌದೌದು ಸರ್. ಓಕೆ ದಿಲೀಪ್ ಶೆಟ್ಟಿ, ಅಫ್ಕೋರ್ಸ್ ನೀವು ಕೇರಳಗೆ ಹೊಂದ್ಕೊಂಡಿರೋರು, ಕರಾವಳಿ ಭಾಗದವರು ಅಂತ ನಂಗೆ ಗೊತ್ತಾಗಿದೆ. ವಾಟ್ ಹ್ಯಾಪನ್ ಎಸ್ ಡಿ ಪಿ ಐ ಕೇರಳದಲ್ಲಿ ಏನಾಯ್ತಾಗಿದ್ರೆ? ಹಾಂ ಸರ್, ಕೇರಳದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಸ್ ಡಿ ಪಿ ಐ ಅಂತ ಸಂಘಟನೆಗಳು ಧರ್ಮದ ಹೆಸರಲ್ಲಿ ಯುವಕರನ್ನ ಇವ್ರನ್ನೆಲ್ಲರೂ ಕೂಡ ಧರ್ಮದ ಆಧಾರದಲ್ಲಿ ಸಂಘಟನೆ ಮಾಡಿಕೊಂಡು ಈ ತರದ ಕೆಲಸವನ್ನೇ ಅವ್ರು ಜಾಸ್ತಿ ಮಾಡೋದು. ಅದು ಕೇರಳ ಅಂತಲ್ಲ, ಎಲ್ಲಾ ಕಡೆ ಅವ್ರು ಅದೇ ತರ ಮಾಡ್ತಿರೋದು. ಇವಾಗ ಕರಾವಳಿ ಪ್ರದೇಶಕ್ಕೆ ಹೋದ್ರು ಕೂಡ ಅಲ್ಲೂ ಕೂಡ ಇದೇ ತರದ ಮಾಡ್ತಾರೆ. ಧರ್ಮದ ಆಧಾರ ಅಲ್ಲ, ಸಂವಿಧಾನದ ಆಧಾರದ ಮೇಲೆ ಸರ್. ಸಂವಿಧಾನದ ಆಧಾರದ ಮೇಲೆ ಆಗಿದ್ರೆ ಯಾರು ಕೂಡ ಹೋರಾಟ ಮಾಡ್ಬೇಕಿತ್ತು, ಗಲಾಟೆ ಗಲಭೆ ಮಾಡಿಸಿದ್ದಿಲ್ಲ. ಯಾಕೆ ಗಲಭೆ ಮಾಡಿಸ್ಬೇಕಿತ್ತು ಸರ್? ಇದು ಕ್ಲಿಯರ್ ಆಗಿರ್ಬೇಕಲ್ಲ. ಇಡೀ ದೇಶದ ಉದ್ದಗಲಕ್ಕೆ ದಿಲೀಪ್ ಸರ್ ಮಾಡಿದವ್ರು ಯಾರು ಹೇಳಿ, ಜನರಿಗೆ ಹೇಳಿ ಯಾರು ಗಲಭೆಗಳನ್ನ ಮಾಡಿದವ್ರು? ಇಡೀ ದೇಶದ ಇತಿಹಾಸ ಮುಂದೆ ಇದೆ, ಜನಕ್ಕೆ ಗೊತ್ತಿದೆ. ದೇಶದಲ್ಲಿ ಗಲಭೆಗಳನ್ನ ಮಾಡಿದವ್ರು ಯಾರು ಧರ್ಮದ ಆಧಾರದಲ್ಲಿ ಹೇಳಿ? ಕೇವಲ ಹಿಂದೂ ಮುಸ್ಲಿಂ ಮಂದಿರ ಮಸೀದಿ ಇದ್ರ ಬಗ್ಗೆ ಮಾತಾಡಿದ್ರೆ ಯಾರಂದ್ರೆ ಥಟ್ಟನೆ ಉತ್ತರ ಹೇಳಿದೆ. ಚಿಕ್ಕ ಮಗು ಕೂಡ 5 ವರ್ಷದ ಮಗು ಕೂಡ ಹಿಂದೂ ಧರ್ಮದ ಬಿಜೆಪಿ ಗಲಭೆ ಗಲಾಟೆಯನ್ನ ಮಾಡೋರು ಯಾರೇ ಆಗಿದ್ರು ಕೂಡ ಅವ್ರು ವಿರೋಧಿಸ್ತೀವಿ. ಅದ್ರಲ್ಲಿ ಪ್ರಶ್ನೆ ಇಲ್ಲ.
ಅದ್ರ ಮೇಲೆ ಯಾರು ಸರ್ ಆ ಗಲಭೆಗಳನ್ನ ಮಾಡಿದಿರೋರು ಯಾರು ಮಾಡಿರೋರು ಗೊತ್ತಿದೆ ಅಲ್ಲ ಯಾರು ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಮಾಡಿದ್ದಾರೆ ಯಾರೆಲ್ಲಾ ಮಾಡ್ತಾರೆ ಅಂತ ಗೊತ್ತಿದೆ ನಮಗೆ ಬಿಜೆಪಿ ಒಂದೇ ಒಂದು ನೀವು ಏನ್ ಸರ್ ಅದೇ ಅವರ ಬಗ್ಗೆ ನೀವು ಮಾತಾಡಿ ಖಂಡಿತವಾಗಿ ಎಸ್ಡಿಪಿ ಯಾ ನೀವೆಲ್ಲೂ ಕೂಡ ಒಂದೇ ಒಂದು ಉದಾಹರಣೆ ನೀವು ಹೇಳಿ ಎಲ್ಲಾದ್ರೂ ಗಲಭೆಗಳನ್ನ ನಾವು ಮಾಡಿರುವಂತದ್ದು ಅಥವಾ ಹಿಂದೂ ಮುಸ್ಲಿಂ ಬಗ್ಗೆ ನಾವು ಮಾತಾಡಿ ಯಾಕೆ ಶರೀಫ್ ಅವಾಗಿಂದ ಕಂದಾಯ ಸಚಿವರು ಅಶೋಕ್ ಅವರು ಒನ್ ಬೈ ಒನ್ ಅವ್ರ ಹತ್ರ ಲಿಸ್ಟ್ ಇಟ್ಕೊಂಡು ಹೇಳಕ್ ಶುರು ಮಾಡಿದ್ರು ಶರೀಫ್ ಭಾಯ್ ಓಕೆ ನೀವು ಆಗ್ಲೇ ಕೇಳ್ತಿದ್ರಿ ದಾಖಲೆ ಏನು ಎಲ್ಲಿದೆ ಅಂತ ಕಂದಾಯ ಸಚಿವರು ಲಿಸ್ಟ್ ಇಟ್ಕೊಂಡು 1, 2, 3, 4 ಅಂತ ಕೌಂಟ್ ಮಾಡಿ ಹೇಳ್ತಿದ್ರು ಅಶೋಕ್ ಸರ್ ಗೋ ಅಹೆಡ್ ಪ್ಲೀಸ್ ಎಲ್ಲಿದೆ ಹೇಳಿ ನಮ್ದು ನಾವೆಲ್ ಮಾಡಿದೀವಿ ಸುಮ್ ಸುಮ್ನೆ ಯಾಕೆ ಆರೋಪ ಮಾಡ್ತೀನಿ ಕೇಳ್ತಿದಾರ ಅವರು ಅಲ್ಲ ಈಗ ರುದ್ರೇಶ್ ಕೊಲೆ ಮಾಡಿದವರು ಯಾರಾಗಾರೆ ಶಿವಾಜಿ ನಗರದಲ್ಲಿ ಮೈಸೂರಲ್ಲಿ ತನ್ವೀರ್ ಸೇಠ್ಗೆ ಹೊಡೆದವರು ಯಾರು ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯನ್ನ ಧ್ವಂಸ ಮಾಡಿದವರು ಯಾರು ಏನ್ ನಡೀತಾ ಇದೆ ತನಿಖೆ ನೀವೇ ಎನ್ಐಎಗೆ ಕೊಟ್ಟಿದ್ದೀರಾ ಬೇಡ ನೀವ್ ಹೇಳಿ ಆಯ್ತು ಈಗ ನೀವು ಮಾಡಿಲ್ಲ ಶರೀಫ್ ಅವರೇ ಮಾಡಿಲ್ಲ ಅಂತ ಮಾಡಿದವ್ರ ಹೆಸರು ಹೇಳಿ ಈಗ ನಾನ್ ಹೇಳ್ತಾ ಇದ್ದೀನಲ್ಲ ಹಂಗೆ ನೀವ್ ಹೆಸರು ಹೇಳಿ ಯಾರಾದ್ರೂ ಇಂಥವ್ರು ಮಾಡವ್ರೆ ಅಂತ ತನ್ವೀರ್ ಸೇಠ್ ಕೊಡದವ್ರು ಯಾರು ನೀವೇ ನೋಡಿ ಅದನ್ನ ಎನ್ಐಎ ತನಿಖೆಗೆ ಒಪ್ಪಿದ್ರೆ ನನಗೆ ಗೊತ್ತಾ ನನ್ನ ಗೊತ್ತಿರೋ ಪ್ರಕಾರ ಅದು ನ್ಯಾಯಾಂಗದಲ್ಲಿದೆ ಕೋರ್ಟ್ ಹೇಳಿ ಸರ್ ಕೋರ್ಟ್ ಹೇಳಿ ಇದು ನ್ಯಾಯಾಲಯ ಹೇಳ್ತಿರಲ್ಲ ಅದನ್ನು ಕೂಡ ನೋಡಿ ನಮ್ಮ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅಧ್ಯಕ್ಷರನ್ನ ನೋಡಿ ಇಲ್ಲಿ ಅಶೋಕ್ ಸರ್ ಖಂಡಿತವಾಗಿ ಅದರಲ್ಲೂ ಕೂಡ ರಾಜಕೀಯ ಅದರಲ್ಲೂ ಕೂಡ ಸಂಘಟನೆಯನ್ನ ಪಕ್ಷವನ್ನ ಮುಗಿಸುವಂತ ಸಂಚು ಹುನ್ನಾರ ನಡೀತಾ ಇದೆ ಇಲ್ವಾ ನೀವ್ ಹೇಳಿ ಅಶೋಕ್ ಸರ್ ಆಲ್ರೆಡಿ ತನ್ವೀರ್ ಸೇಠ್ ಹೇಳಿದಾರಲ್ಲ ಇಂಥವ್ರು ಸಣ್ಣ ಪಕ್ಷ ಸಣ್ಣ ಸಂಘಟನೆ ವಿರುದ್ಧವಾಗಿ ಇಡೀ ಸರ್ಕಾರ ಇಡೀ ರಾಜ್ಯ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳಿ ಅವ್ರ ಮೇಲೆ ಲೀಗಲ್ ಕೇಸ್ ಜನಪರ ಧ್ವನಿ ಎತ್ತಿದ್ರೆ ಖಂಡಿತ ನೋಡಿ ಮಾತಾಡಿದ್ರೆ ಮಾಡಿರೋದು ಅಂತ ರುದ್ರೇಶ್ ಅಲ್ಲಿ ಜೈಲಲ್ಲಿ ಇದಾರಲ್ಲ ಅವರು ಪ್ರೂವ್ ಆಗಿದೆಯಲ್ಲ ಅಶೋಕ್ ಸರ್ ಅಶೋಕ್ ಸರ್ ಇವಾಗ ಈ ವಾದ ಪ್ರತಿವಾದ ನಡೀತಾನೆ ಇರುತ್ತೆ ಅದ್ರ ನಾನು ಕೇಳ್ತಿರೋದು ಈಗ ಸರ್ಕಾರ ಇವಾಗ ಏನ್ ಮಾಡುತ್ತೆ ಸಚಿವರೇ ಅದಕ್ಕೆ ಈಗ ಸರ್ಕಾರ ಹಲೋ ಈಗ ಧನಂಜಯ ಅವರು ಹೇಳಿದಾರೆ ಅಲ್ಲಿ ಕಾನೂನು ಪ್ರಕಾರ ಏನು ಪ್ರೂವ್ ಮಾಡಬೇಕಾಗಿದೆ ಆ ದಾಖಲೆಗಳನ್ನ ನಾವು ಕಲೆಕ್ಟ್ ಮಾಡ್ಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಈಗ ತನ್ವೀರ್ ಸೇಠ್ ಇರ್ಬೋದು ರುದ್ರೇಶ್ ಇರ್ಬೋದು ಇನ್ನೂ ಒಂದು 10 ಜನದ ಈ ತರ ಆಗಿದೆ ಕೇಸ್ಗಳು 10 ಜನನು ಕೂಡ ಚಿತ್ತರಂಜನ್ ಕೊಲೆ ಆಯ್ತು MLA ಮಂಗಳೂರಲ್ಲಿ ಇದುವರೆಗೂ ಟ್ರೇಸ್ ಮಾಡಕ್ಕಾಗಿಲ್ಲ ನಮ್ ಕೈಲಿ ಈ ತರದ 100 ಔಟ್ ಇದೆ ಇವೆಲ್ಲವನ್ನ ದಾಖಲೆಗಳನ್ನ ಸಂಗ್ರಹ ಮಾಡಿ ನಾವು ಈ ಸಂಸ್ಥೆಯನ್ನ ಬ್ಯಾನ್ ಮಾಡುವಂತದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ನಮ್ಗೆ ಅಧಿಕಾರ ಇಲ್ಲ ಇದನ್ನ ಮಾಡುವಂತದಕ್ಕೆ ಇದನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ಕೊಡ್ಬೇಕು ಈಗಾಗಲೇ ಒಂದೇ ನಿಮಿಷ ಉತ್ತರ ಪ್ರದೇಶ ಕಳಿಸ್ಕೊಟ್ಟಿದ್ದಾರೆ ಜಾರ್ಖಂಡ್ ಕಳಿಸಿದ್ದಾರೆ ಕೇರಳದವ್ರು ಕಳಿಸಿದ್ದಾರೆ ಬಿಹಾರ್ ಅವ್ರು ಕಳಿಸಿದ್ದಾರೆ ನಾವು ಕೂಡ ಕಳಿಸ್ತೀರಿ ನಾವು ಕೂಡ ಕಳಿಸ್ತೀರಿ ಈ ಸಂಘಟನೆಗಳು ಏನಿದೆ ಮಂಗಳಾರತಿ ಮಾಡಿದ್ದಾರೆ ರುದ್ರೇಶ್ ಕೊಲೆಯಲ್ಲಿ ಯಾರ್ ಮಂಗಳಾರತಿ ಮಾಡಿದ್ದಾರೆ ಕೋರ್ಟ್ ಅಲ್ಲಿ ನೋಡಿ ದಾಖಲೆಗಳು ನೋಡಿ ಯಾರು ಗೊತ್ತಾಗ್ತೈತೆ ತನ್ವೀರ್ ಸೇಠ್ ಆದಾಗ ಯಾರಿಗೆ ಆಗಿದೆ ಏನು ಅನ್ನೋದು ಗೊತ್ತೈತೆ ನಾವು ಇಷ್ಟೆಲ್ಲ ದಾಖಲೆಗಳನ್ನ ಕ್ರೋಢೀಕರಣ ಮಾಡಿ ನಾವು ಅದನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡೋರಿದ್ದೀವಿ ಆ ದಾಖಲೆಗಳು ಕಲೆಕ್ಟ್ ಮಾಡುವಂತ ಜವಾಬ್ದಾರಿಯನ್ನ ಗೃಹ ಇಲಾಖೆ ಅದನ್ನ ಮಾಡ್ತೈತೆ ನಾವೇನ್ ಯಾರ ಮೇಲೂ ದ್ವೇಷ ಇಲ್ಲ ನಮ್ ಶಾಂತಿ ಇರಬೇಕು ನೆಮ್ಮದಿಯಿಂದ ಜನ ಬಾಳ್ಬೇಕು ಶಾಂತಿಯಿಂದ ಈ ದೇಶ ನಡಿಬೇಕು ಸಮಾಜ ಏನಿದ್ದಾರಲ್ಲ ಎಲ್ಲ ಸಮಾಜಗಳು ಅದು ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಯಾವುದೇ ಸಮಾಜ ಇರ್ಬೋದು ಈ ದೇಶದಲ್ಲಿ ಒಟ್ಟಿಗೆ ಬಾಳ್ತಾ ಇದ್ದೀರಿ ಇಲ್ಲ ನಾವು ಹಿಂಗೆ ಮಾಡೋದು ಅಂತ ಕೆಲವು ಸಂಘಟನೆಗಳು ಹೊರಟ್ರೆ ಅವ್ರಿಗೆ ದುರ್ಬಲ ದೇಶ ಅಲ್ಲ ಹಿಂದೆ 20 ವರ್ಷದಲ್ಲಿ ಇತ್ತಲ್ಲ ದುರ್ಬಲ ದೇಶ ಅಂತಲ್ಲ ಇವತ್ತು ಭಾರತ ಪ್ರಬಲ ದೇಶ ಇವತ್ತು ಶಕ್ತಿಶಾಲಿ ದೇಶ ಮಟ್ಟ ಹಾಕಕ್ಕೆ ಬಡಿಯಕ್ಕೆ ಎಲ್ಲರಿಗೂ ಶಕ್ತಿ ಇದೆ ನಮ್ಮ ಹತ್ರ ಆ ಕೆಲಸವನ್ನ ನಾವು ಮಾಡ್ತೀರಿ ಯಾವುದೇ ಒಂದು ಸಂಘಟನೆ ಯಾವುದೇ ಒಂದು ಸಂಘಟನೆ ಮೇಲಿಂದ ಮೇಲೆ ಕೊಲೆ ಆರೋಪ ಅಥವಾ ಒಂದು ಈ ತರನಾದ ದುಷ್ಕೃತ್ಯದ ಆರೋಪವನ್ನು ಎದುರಿಸ್ತಾ ಹೋದಾಗ ಆ ಸಂಘಟನೆ ಮಾಡ್ಬೇಕಾಗಿರುವಂತದ್ದು ತನ್ನ ಹೆಸರನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಬಟ್ ಆಕ್ಚುಲಿ ಇಲ್ಲಿ ಅನ್ಫಾರ್ಚುನೇಟ್ಲಿ ನಾವು ಕೇಳ್ತಿರುವಂತದ್ದು ಏನಂದ್ರೆ ಹಲವಾರು ಈ ತರನಾದ ಆರೋಪಗಳನ್ನು ಎದುರಿಸ್ತಿರುವಂತ ಸಂಸ್ಥೆ ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ ಯಾತಕ್ಕೆ ಈ ತರನಾದ ಆರೋಪಗಳು ತನ್ನ ಮೇಲೆ ಬರ್ತಿದೆ ಅಂತ ಒಂದು ಎರಡನೇದೇನಂದ್ರೆ ಅವರು ಎಸ್ ಡಿ ಪಿ ಐ ಅವ್ರು ಹೇಳ್ತಾ ಇದ್ರು
ಪೊಲೀಸ್ನವರು ಕ್ರಮ ತಗೊಳ್ದೇ ಇರೋದ್ರಿಂದ ಇದಾಗಿದೆ ಅಂತ ನೋನು. ಪೊಲೀಸ್ನವರು ಕ್ರಮ ತಗೊಳ್ದೇ ಇರೋದ್ರಿಂದ ಇದಾಗಿರೋದಿಲ್ಲ. ಇದಾಗಿರೋದು ಯಾತಕ್ಕೆ ಅಂದ್ರೆ ಅಲ್ಲಿ ಬಂದಂತ ವ್ಯಕ್ತಿಗಳು ಸ್ವಯಂ ಪ್ರೇರಿತರಾಗಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ, ನಾವು ಕಾನೂನನ್ನ ನಮ್ಮ ಕೈಗೆ ತಗೊಳ್ಳೋಣ ಅಂತ. ಪೊಲೀಸ್ನವರು ಒಂದು ಪೋಸ್ಟ್ಗೆ ಕೂಡ್ಲೆ ಎಫ್ಐಆರ್ ಹಾಕ್ಬೇಕಾ ಅಥವಾ ಸ್ವಲ್ಪ ಪ್ರಾಥಮಿಕ ವಿಚಾರಣೆ ನಂತರ ಹಾಕ್ಬೇಕಾ ಅನ್ನುವಂಥದ್ದು ಪೊಲೀಸ್ನವರ ವಿವೇಚನೆಗೆ ಬಿಟ್ಟಂತದ್ದು. ಸರ್ಕಾರ ಏನ್ ಮಾಡ್ಬೇಕು ಸರ್? ನೋಡಿ, ಈಗ ಇರುವಂತ ಈ ಪ್ರಕರಣವನ್ನ ಒಂದು ಬಹಳ ಸಮರ್ಪಕವಾಗಿ ತನಿಖೆ ಆಗಿ ಆ ತನಿಖೆಯಲ್ಲಿ ಯಾವುದೇ ಒಂದು ಸಂಸ್ಥೆಯ ಕುಮ್ಮಕ್ಕು ಇದ್ದದ್ದನ್ನ ಒಂದ್ ವೇಳೆ ಸಾಬೀತುಪಡಿಸ್ಲಿಕ್ಕೆ ಸಾಕಾದ್ರೆ, ಅಥವಾ ಹೈಕೋರ್ಟ್ ಅನ್ನ ಕೇಳಬಹುದು ದಯವಿಟ್ಟು ಒಂದು ಸ್ಪೆಷಲ್ ಕೋರ್ಟ್ ಅನ್ನ ಒಂದು ಆನ್ ಡೇ ಟು ಡೇ ಬೇಸಿಸ್ ಮೇಲೆ ಟ್ರಯಲ್ ನಡೀಲಿ ಅಂತ. ಸೊ ಮೂರ್ನಾಲ್ಕು ತಿಂಗಳುಗಳ ಒಳಗೆ ಒಂದು ಟ್ರಯಲ್ ಅನ್ನು ಕೂಡ ಮುಗಿಸಬಹುದಾಗಿದೆ. ಓಕೆ, ಎಸ್ ಡಿ ಪಿ ಐ ವಿಚಾರವಾಗಿ ಅಂದ್ರೆ ಏನಾಗುತ್ತೆ ಅಂದ್ರೆ ವಕೀಲನಾಗಿ ಯಾವುದೇ ಒಂದು ಸಂಸ್ಥೆಯ ವಿರುದ್ಧ ಆರೋಪವನ್ನ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಥವಾ ಅಲ್ಲ, ಈ ಎಸ್ ಡಿ ಪಿ ಐನವರ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ದು ಸರ್ಕಾರ ಹೇಗಿದ್ರು ಈಗಾಗಲೇ ತನಿಖೆ ಮಾಡ್ತಿರೋದ್ರಲ್ಲಿ ಹೊರಗೆ ಬರಬೇಕಾಗಿದೆ. ಸೊ ಇದನ್ನ ಒಂದು ಟೆಸ್ಟ್ ಕೇಸ್ ಅಂತ ಮಾಡಿ ಮುಂದುವರೆಸಿದ್ರೆ ಎಸ್ ಡಿ ಪಿ ಐ ಒಂದು ವೇಳೆ ಅದರಲ್ಲಿ ಭಾಗವಹಿಸಿದೆ ಅಂತ ಕಾನೂನಾತ್ಮಕವಾಗಿ ತೋರಿಸ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾದ್ರೆ ದೆನ್ ಎಸ್ ಡಿ ಪಿ ಐ ಸಂಸ್ಥೆಯನ್ನ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಅಲ್ಲಿ ಬಾಯ್ಕಾಟ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಸರಳವಾಗಬಹುದು ಅಂತ ಭಾವಿಸಿದ್ದೀನಿ. ಓಕೆ, ರೈಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಸರ್. ಧನಂಜಯ ಸರ್ ಥ್ಯಾಂಕ್ ಯು, ಕಂದಾಯ ಸಚಿವ ಅಶೋಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಸರ್, ಮೊಹಮ್ಮದ್ ಶರೀಫ್ ಬಾಯ್ ಥ್ಯಾಂಕ್ ಯು, ನ್ಯೂಸ್ ಏಟಿನ್ ಜೊತೆ ಮಾತಾಡೋದಕ್ಕೆ ದಿಲೀಪ್ ಶೆಟ್ಟಿ ಅವರೇ ನಿಮಗೂ ಕೂಡ ವಂದನೆ ಸಲ್ಲಿಸಿದ್ದೀವಿ. ಇಲ್ಲಿಗೆ ಈ ಸ್ಪೆಷಲ್ ಶೋ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಬ್ರೇಕ್ ಆದಮೇಲೆ 30 ನಿಮಿಷದ 30 ಸುದ್ದಿಗಳನ್ನು ಹೊತ್ತು ನನ್ನ ಕೊಲೀಗ್ಸ್ ಮುಂದೆ ಬರ್ತಿದ್ದಾರೆ. ಅದರ ಪಕ್ಕ ಸುದ್ದಿಗೆ ನೋಡ್ತಾ ಇರಿ, ನ್ಯೂಸ್ ಏಟಿನ್ ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.